हाय फ्रेंड्स, नान रूपा नम साधन सो इवतीन क्लासली ना नम साधना आपली लाँच साधना आपल बरतक टेस्ट सीरीज़ टेस्ट फोर टेस्ट फोरन केतक विज्ञान प्रश्ने यहा रीति प्रश्ने बंद आलरे गु सो याद राइट आंसर मत अद राइट आंसर अगर इन डीटेल इवतीन क्लासल तक हमण सो अदर फस्ट वन ಈಕೆಳಗಿನ ಪರಿಗಣಿಸಿ ಯಾವ ಹೇಳಿಕೆ ಸರಿ ಅಥವಾ ಯಾವ ಹೇಳಿಕೆಗಳು ಸರಿ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು ಅಂತ ಹೇಳಿ ಕ್ವೆಶ್ಚನ್ ಇರೋದು ಸೋ ಅದರಲ್ಲಿ ಫಸ್ಟ್ ಆಪ್ಷನ್ ಈ ತರ ಇದೆ ಲ್ಯಾಕ್ಟೋಮೀಟರ್ ಕೆನೆ ತೆಗೆದ ಹಾಲಿನ ಕಲಬೆರಕೆಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಸೋ ನೆಕ್ಸ್ಟ್ ಒನ್ ಕೆನೆ ರಹಿತ ಹಾಲಿನ ಸಾಂದ್ರತೆ ಕೆನೆ ಸಹಿತ ಹಾಲಿಗಿಂತ ಕಡಿಮೆ ಆಗಿದೆ सो इलेरू आपशन नोड़ा एरू आपशन सरी अन्सते अथवा एरू आपशन सरी अन्सते बट ना सूक्ष्म अब्सर्व अली फस्ट आपशन ऐन लैक्टोमीटर केने तेगेद हालीन कलबेरिके परीक्षिसलु अली लैक्टोमीटर सहायदिंद केने तेगेद हालीन कलबेरिके परीक्षिसोके साध्य अंत ಅಲ್ಲಿ ನಮ್ಮ ಪ್ರಶ್ನೆ ಇರೋದು ಕೊಟ್ಟಿರೋ ಹೇಳಿಕೆನಲ್ಲಿ ಎರಡು ಹೇಳಿಕೆಗಳಿದೆ ಸೋ ಅದರಲ್ಲಿ ಸರಿ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಸೋ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಯಾಕಂತ ಹೇಳಿದ್ರೆ ಲ್ಯಾಕ್ಟೋಮೀಟರ್ ಏನಿದು ಲ್ಯಾಕ್ಟೋಮೀಟರ್ ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ ಅ ಮಿಲ್ಕ್ ಲ್ಯಾಕ್ಟೋಮೀಟರ್ ಯೂಸ್ ಟು ಮೆಜರ್ ಡೆನ್ಸಿಟಿ ಆಫ್ ಅ ಮಿಲ್ಕ್ ಅಂತ ಹೇಳಿ ಕರಿತೀವಿ ಅಂದರೆ ಆ ಒಂದು ಹಾಲಿನ ಅಂದರೆ ದ್ರವ ಸ್ಥಿತಿಯಲ್ಲಿ ಇರತಕ್ಕಂತಹ ಹಾಲಿನ ಸಾಂದ್ರತೆಯನ್ನು ಮೆಜರ್ ಮಾಡೋದಕ್ಕೆ ಅಳತೆಯನ್ನು ಮಾಡೋದಕ್ಕೆ ಬಳಸತಕ್ಕಂತಹ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಪರೇಟರ್ ಅಂತ ಹೇಳಿ ಕರಿತೀವಿ ದಟ್ ಈಸ್ ಲ್ಯಾಕ್ಟೋಮೀಟರ್ ಡೆನ್ಸಿಟಿ ಗೊತ್ತಿರುತ್ತೆ ನಿಮಗೆ ಮಾಸ್ ಬೈ ವ್ಯಾಲ್ಯೂಮ್ ಅಂತ ಹೇಳಿ ಕರಿತೀವಿ ಸಾಂದ್ರತೆ ಅಂತ ಹೇಳಿದ್ರೆ ಆ ವಸ್ತುವಿನ ರಾಶಿ ಗೊತ್ತಾಗುತ್ತೆ ನೆಕ್ಸ್ಟು ವ್ಯಾಲ್ಯೂಮ್ ಗಾತ್ರ ಗೊತ್ತಾಗುತ್ತೆ ಸೊ ಆ ವಸ್ತುವಿನ ರಾಶಿ ಮತ್ತು ಗಾತ್ರವನ್ನು ಒಳಗೊಂಡಿರ್ತಕ್ಕಂತಹ ಸಾಂದ್ರತೆ ಆ ಹಾಲಿನ ಸಾಂದ್ರತೆ ಎಷ್ಟಿದೆ ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೆ ಏನು ಮಾಡ್ತಾರೆ ಲ್ಯಾಕ್ಟೋಮೀಟರನ್ನು ಬಳಸ್ತಾರೆ ಬಟ್ ಇಲ್ಲಿ ಆ ಕೆನೆ ತೆಗೆದ ಹಾಲಿನ ಕಲಬೆರಕೆ ಅಂದರೆ ಕೆನೆಯನ್ನು ಮಾಡ್ತಾರೆ ಹಾಲು ಗೊತ್ತು ನಿಮಗೆ ಹಾಲನ್ನು ಕಾಯಿಸಿದಾಗ ಕೆನೆ ಆಗುತ್ತೆ ಸೊ ಆ ಕೆನೆಯನ್ನು ಕೆನೆ ತೆಗೆದ ಹಾಲನ್ನು ಅಂತ ಹೇಳಿದ್ರೆ ಕಾಯಿಸಿ ಕೆನೆ ಬಂದಿರುತ್ತೆ ಆ ಕೆನೆಯನ್ನು ರಿಮೂವ್ ಮಾಡಿದಾಗ ಆ ಒಂದು ಹಾಲಿನ ಸಾಂದ್ರತೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮೆಜರ್ ಮಾಡೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಆಪ್ಷನ್ ಬಿ ಇದೆ ಅಲ್ಲಿ ಕೆನೆ ರಹಿತ ಹಾಲಿನ ಸಾಂದ್ರತೆ ಕೆನೆ ಸಹಿತ ಹಾಲಿಗಿಂತ ಕಡಿಮೆ ಆಗಿದೆ ಅಂತ ಹೇಳಿ ಸೊ ಅಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಅಂದರೆ ಸಾಂದ್ರತೆ ಅಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ ಬಟ್ ಫಸ್ಟ್ ಕ್ವೆಶನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಾಲಿನ ಕಲಬೆರಿಕೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ ಅಲ್ಲೇನಾಗುತ್ತೆ ಒಂದು ಡೈರಿಗೆ ಹಾಲು ತೊಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಕ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಕಲರ್ ಕಲರ್ ಮಿಲ್ಕ್ ಅಲ್ಲ ಗೊತ್ತು ನಿಮಗೆ ಹಸುವಿನ ಹಾಲು ಇರುತ್ತೆ ಎಮ್ಮೆ ಹಾಲು ಇರುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಅಲ್ಲಿ ಸ್ಕಿಮ್ಮಡ್ ಮಿಲ್ಕ್ ಮೆಜರ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಸಾಂದ್ರತೆ ಕೇಳ್ತಿದ್ದಾರೆ ಸಾಂದ್ರತೆ ಇಂಪಾರ್ಟೆಂಟ್ ರೋಲ್ನ ಅಲ್ಲಿ ಪ್ಲೇ ಮಾಡೋದಿಲ್ಲ ಲ್ಯಾಕ್ಟೋಮೀಟರ್ ಯೂಸ್ ಟು ಮೆಜರ್ ದ ಡೆನ್ಸಿಟಿ ಗೊತ್ತು ನಮಗೆ ಬಟ್ ಅಲ್ಲಿ ಫಸ್ಟ್ ಆಪ್ಷನ್ ಇರೋದೇನು ಅಂತ ಹೇಳಿದ್ರೆ ಹಾಲಿನ ಕಲಬೆರಿಕೆಯನ್ನು ನಾವಲ್ಲಿ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೆನೆ ತೆಗೆದ ನಂತರ ಆ ಹಾಲಿನ ಕಲಬೆರಿಕೆ ಆಗಿರೋದನ್ನು ನಾವು ಅಡಲ್ಟರೇಷನ್ ಆಗಿರೋದನ್ನು ನಾವಲ್ಲಿ ಮೆಜರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಗೋ ಫಾರ್ ದಿ ಫಸ್ಟ್ ಒನ್ ಫಸ್ಟ್ ಹೇಳಿಕೆ ಏನಾಗಿದೆ ಸರಿಯಾಗಿದೆ ಬಟ್ ಅಲ್ಲಿ ಯಾವುದೇ ರೀತಿಯ ಡೆನ್ಸಿಟಿ ವ್ಯತ್ಯಾಸ ಆಗೋದಿಲ್ಲ ಅಂದರೆ ಸ್ಕಿಮ್ಮಡ್ ಮಿಲ್ಕ್ ಮತ್ತು ಅನ್ಸ್ಕಿಮ್ಮಡ್ ಮಿಲ್ಕಿಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ ಸೊ ಆಪ್ಷನ್ ಬಿ ಬರೋದಿಲ್ಲ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಸೊ ದ ನೆಕ್ಸ್ಟ್ ಒನ್ ರೆಫ್ರಿಜರೇಟರ್ ಬಾಗಿಲನ್ನು ತೆರೆದಿಟ್ಟರೆ ಕೊಠಡಿಯ ಉಷ್ಣತೆ ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ವೆನ್ ದಿ ಡೋರ್ ಆಫ್ ದಿ ರೆಫ್ರಿಜರೇಟರ್ ಈಸ್ ಓಪನ್ ವೆನ್ ದ ರೂಮ್ ಟೆಂಪ್ರೇಚರ್ ವಿಲ್ ಬಿ ಅಂದರೆ ರೆಫ್ರಿಜರೇಟರ್ ಗೊತ್ತು ಎಲ್ಲರ ಮನೆಗಳಲ್ಲೂ ಇರತ್ತೆ ಸೊ ಅದನ್ನು ಓಪನ್ ಮಾಡಿದಾಗ ಏನಾಗುತ್ತೆ ನಮಗನ್ಸುತ್ತೆ ಫುಲ್ಲು ಕೂಲ್ ಅನಿಸ್ಬಿಡತ್ತೆ ಹಿಂಗೆ ಒಂದ್ಸಲ ಅದು ಡೋರ್ ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ರೆಫ್ರಿಜರೇಟ್ರದ್ದು ಫುಲ್ಲು ಕೂಲ್ ಅನಿಸ್ತಾ ಇರತ್ತೆ ಬಟ್ ವಾಟ್ ಅಬೌಟ್ ರೂಮ್ ಟೆಂಪ್ರೇಚರ್ ಅಂತ ಹೇಳಿ ಕರೆದಿದ್ದಾರೆ ಅಂದರೆ ರೆಫ್ರಿಜರೇಟರ್ ಬಾಗಿಲನ್ನು ಹಾಗೆ ಓಪನ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಆ ರೂಮ್ ಟೆಂಪ್ರೇಚರ್ ವಿಲ್ ಬಿ ಏನಾಗುತ್ತೆ ನೆಕ್ಸ್ಟು ಅಂತ ಹೇಳಿದ್ರೆ ಈಗ ಇದುವರೆಗೂ ಅಬ್ಸರ್ವ್ ಮಾಡಿಲ್ಲ ಅಂದರೆ ಜಸ್ಟ್ ಮನೆಯಲ್ಲಿ ರೆಫ್ರಿಜರೇಟರ್ ಇರುತ್ತೆ ಒನ್ಸ್ ವಿ ಓಪನ್ ನೆಕ್ಸ್ಟು ರೂಮ್ ಟೆಂಪ್ರೇಚರ್ ಏನಾಗುತ್ತೆ ಅನ್ನೋದನ್ನು
ಪ್ರಾತ್ಯಕ್ಷಿಕವಾಗಿ ಡೆಮಾನ್ಸ್ಟ್ರೇಟ್ ಮಾಡೇ ನೋಡ್ಬೋದು. ಸೊ ಡೆಮಾನ್ಸ್ಟ್ರೇಟ್ ಮಾಡಿ ಆದರೂ ಇದಕ್ಕೆ ಉತ್ತರವನ್ನು ಅನಲೈಸ್ ಮಾಡ್ಬೋದು. ಅದರ್ವೈಸ್ ಇವಾಗ ಹೇಳೋದಾದರೆ ಗೊತ್ತಿರುತ್ತೆ, ಆಪ್ಷನ್ ಎ ಇದೆ ಸ್ವಲ್ಪ ಕಡಿಮೆ ಆಗುತ್ತೆ, ಆಪ್ಷನ್ ಬಿ ಸ್ವಲ್ಪ ಹೆಚ್ಚಾಗುತ್ತೆ, ನೆಕ್ಸ್ಟ್ ಆಪ್ಷನ್ ಸಿ ಮೊದಲು ಕಡಿಮೆ ಆಗಿ ನಂತರ ಹೆಚ್ಚಾಗುತ್ತೆ, ನೆಕ್ಸ್ಟು ಬದಲಾವಣೆ ಆಗೋದಿಲ್ಲ, ಅಂದರೆ ನೋ ಚೇಂಜಸ್ ಈಸ್ ಅಬ್ಸರ್ವ್ಡ್ ಅಂತ ಹೇಳಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೈಟ್ಲಿ ಇನ್ಕ್ರೀಸಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ನೀವು ನಾನು ಹೇಳಿದೆ ಅದನ್ನು ಒಂದು ಸಲ ರೆಫ್ರಿಜರೇಟರ್ ಓಪನ್ ಮಾಡಿದ ತಕ್ಷಣ ನಮಗೆ ಫುಲ್ಲು ಕೂಲ್ ಅನಿಸ್ಬಿಡತ್ತೆ ಅಂತ ಹೇಳಿ, ಬಟ್ ಕೂಲ್ ಅನಿಸುತ್ತೆ ಹೌದು, ಒನ್ಸ್ ವಿ ಓಪನ್ ದ ರೆಫ್ರಿಜರೇಟರ್ ಡೋರ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಕೊಠಡಿಯ ಒಂದು ಕೊಠಡಿಯಲ್ಲಿ ಇರ್ತಕ್ಕಂತಹ ಉಷ್ಣತೆ ಚೆಸ್ಟಲ್ಲಿ ಕಡಿಮೆ ಆದ್ರೂ ಕೂಡ ಇನ್ಸೈಡ್ ದಿ ರೆಫ್ರಿಜರೇಟರು ಅಲ್ಲಿ ಸ್ಲೈಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗುತ್ತೆ, ಅಂದರೆ ಹೀಟ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ನಾವು ರೆಫ್ರಿಜರೇಟರ್ ಬಾಗಿಲನ್ನು ಸ್ವಲ್ಪ ಹೊತ್ತು ತೆರೆದು ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಕೊಠಡಿಯ ಉಷ್ಣತೆ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಮೊಸರನ್ನು ಕಡೆದಾಗ ಬೆಣ್ಣೆ ಉತ್ಪತ್ತಿಯಾಗಿ ಬೇರೆ ಆಗಲು ಅಗತ್ಯವಾದಂತಹ ಒಂದು ಬಲ, ಅಂದರೆ ಇದು ಕೂಡ ಅಬ್ಸರ್ವ್ ಮಾಡಿರ್ತೀರ. ಅಮ್ಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಜ್ಜಿಗೆಯನ್ನು ಕಡಿತಾರೆ, ಅಂದರೆ ಕೆನೆ ಮೊಸರನ್ನು ಕಡಿದಾಗ ಅದೇನಾಗುತ್ತೆ ಬೆಣ್ಣೆ ಸಪ್ರೇಟಾಗಿ ತೇಲ್ತಾ ಇರತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ಬೆಣ್ಣೆಯನ್ನು ಒಂದು ಸೈಡ್ ತಗೊಂಡು ನೀರಿಗೆ ಹಾಕ್ತಾರೆ. ನಮ್ಮ ಪ್ರಶ್ನೆ ಮೊಸರನ್ನು ಕಡಿದಾಗ ಆ ಬೆಣ್ಣೆ ಉತ್ಪತ್ತಿಯಾಗಿ ಸಪ್ರೇಟ್ ಆಗತ್ತೆ, ಹಾಗೆ ಸಪ್ರೇಟ್ ಆಗೋದಕ್ಕೆ ಯಾವ ಒಂದು ಫೋರ್ಸ್ ನೀಡಿರತ್ತೆ, ಅಂದರೆ ಯಾವ ಒಂದು ಫೋರ್ಸಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳಿ. ಸೊ ದ ಆಪ್ಷನ್ ಎ ಕೇಂದ್ರ ತ್ಯಾಗಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್. ನೆಕ್ಸ್ಟ್ ಒನ್ ರೊಟೇಷ್ನಲ್ ಆವರ್ತಕ ಚಲನೆಯ ಬಲ, ನೆಕ್ಸ್ಟು ವ್ಯಾನ್ ಡೇರ್ ವಾಲ್ಸ್ ಬಲ ಅಂತ ಹೇಳಿದೆ. ಸೊ ನಮಗೆ ಅಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರತಕ್ಕಂತಹ ಆಪ್ಷನ್ನು ವ್ಯಾನ್ ಡೇರ್ ವಾಲ್ಸ್ ಬಲ ಅಂತ ಹೇಳಿ, ಅಂದರೆ ವ್ಯಾನ್ ಡೇರ್ ವೇಲ್ಸ್ ಫೋರ್ಸ್ ಅಂತ ಹೇಳಿದೆ. ಬಟ್ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕೇಂದ್ರ ತ್ಯಾಗಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಅಂದರೆ ಸೆಂಟರ್ ಅಲ್ಲಿನ ಏನಾಗ್ತಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಸೆಂಟರಿಗೆ ಜಾಸ್ತಿ ಫೋರ್ಸು ಅಲ್ಲಿ ನೋಡ್ತಾ ಇದ್ದೀವಿ ನಾವು. ಸೆಂಟ್ರಿಫ್ಯೂಗಲ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೊಸರು ಕಡಿದಿರ್ತಕ್ಕಂತಹ ಬೆಣ್ಣೆ ಅಷ್ಟೂ ಕೂಡ ಏನಾಗುತ್ತೆ ಮಧ್ಯಭಾಗಕ್ಕೆ ಬರುತ್ತೆ. ಸೊ ಅಲ್ಲಿ ಮೊಸರನ್ನು ಕಡಿದು ಬೆಣ್ಣೆ ಬಂದಾಗ ಏನಾಗುತ್ತೆ ಯಾವ ಒಂದು ಫೋರ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ನೆಕ್ಸ್ಟು ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳಿದ್ರೆ ಈಗ ಅಬ್ಸರ್ವ್ ಮಾಡಿರ್ತೀರಾ ಒಂದು ಆಬ್ಜೆಕ್ಟು ಹೊರಗಡೆ, ಅಂದರೆ ಒಂದು ಪರಿಧಿಯ ಹೊರಗಡೆ ವಸ್ತುಗಳು ಹೋಗಿ ಬೀಳತ್ತೆ, ಆ ಒಂದು ವಸ್ತುಗಳು ಕೇಂದ್ರದಿಂದ ಪರಿಧಿಯೆಡೆಗೆ ಹೋದರೆ ಅದಕ್ಕೆ ನಾವೇನಂತ ಕರಿತೀವಿ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ನಾಲ್ಕು ಜೋಡಿ ಸಾಧನಗಳು ಮತ್ತು ಅವುಗಳ ಅಳತೆ ಮಾಡಬಹುದಾದ ಪ್ರಮಾಣಗಳನ್ನು ಕೆಳಗೆ ನೀಡಲಾಗಿದೆ, ಯಾವ ಜೋಡಿ ಸರಿಯಾಗಿದೆ, ಅಂದರೆ ಯಾವೊಂದು ಪೇರ್ ಅಲ್ಲಿ ಕರೆಕ್ಟ್ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಇದೆ ಫ್ಯಾದೋಮೀಟರ್. ಸೊ ಫ್ಯಾದೋಮೀಟರ್ ಡೆಪ್ತ್ ಆಫ್ ದಿ ಸೀ ಅಂತ ಹೇಳಿ ಕರಿತೀವಿ, ಸಮುದ್ರದ ಆಳವನ್ನು ಮೆಜರ್ ಮಾಡೋದಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಒನ್ ಡೆಸಿಮೀಟರ್ ಅನಿಲದ ಸಾಂದ್ರತೆ, ಡೆನ್ಸಿಟಿ ಆಫ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಮಾನೋಮೀಟರ್ ಪ್ರೆಷರ್ ಒತ್ತಡವನ್ನು ಅಳತೆ ಮಾಡೋದಕ್ಕೆ. ನೆಕ್ಸ್ಟು ಕ್ರಯೋಮೀಟರ್ ಕಡಿಮೆ ತಾಪಮಾನ. ಕ್ರಯೋಮೀಟರ್ ಅಂದ ತಕ್ಷಣ ಒಂದು ಐಡಿಯಾ ಬರುತ್ತೆ, ಇಷ್ಟೂ ಒಂದು ಉಪಕರಣಗಳಲ್ಲಿ ಒಂದು ಎರಡು ಮೂರಂತೂ ನಮಗೆ ಡೇ ಟು ಡೇ ಲೈಫಲ್ಲಿ ಓದಬೇಕಾರಾಯಿತು ಅಥವಾ ಹೊರಗಡೆ ಎಲ್ಲೋ ಕೇಳಿರ್ತೀವಿ, ನ್ಯೂಸ್ ನೋಡಬೇಕಾದ್ರೆ ಕೇಳಿರ್ತೀವಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಯೋಮೀಟರ್. ಕ್ರಯೋಮೀಟರ್ ಅಂದ ತಕ್ಷಣವೇ ಕ್ರಯೋಜೆನಿಕ್ ಇಂಜಿನ್ ನೆನಪಾಗುತ್ತೆ, ಅಲ್ಲಿ ಅತಿ ಕಡಿಮೆ ಉಷ್ಣತೆ ಅಂತ ಹೇಳಿ ಕರಿತೀವಿ. ಕ್ರಯೋಮೀಟರ್ ಕಡಿಮೆ ಅಂದರೆ ಕಡಿಮೆ ತಾಪಮಾನವನ್ನು ಕುರಿತು, ಲೋ ಟೆಂಪ್ರೇಚರನ್ನು ಮೆಜರ್ ಮಾಡೋದಕ್ಕೆ ಕ್ರಯೋಮೀಟರನ್ನು ಬಳಸ್ತಾರೆ. ರೈಟ್ ಆನ್ಸರ್. ನೆಕ್ಸ್ಟು ಫ್ಯಾದೋಮೀಟರ್ ಪಕ್ಕಾ ಕೇಳೇ ಇರ್ತೀವಿ, ಇನ್ ಸೈನ್ಸಲ್ಲಿ ಅಷ್ಟೇ ಅಲ್ಲ ಜಿಯೋಗ್ರಫಿನಲ್ಲೂ ಆಲ್ಮೋಸ್ಟ್ ಕೇಳಿರ್ತೀವಿ. ಸೊ ಏನು ಫ್ಯಾದೋಮೀಟರ್ ಅಂತ ಹೇಳಿದ್ರೆ ಸಮುದ್ರದ ಆಳವನ್ನು ಅಳತೆ ಮಾಡೋದಕ್ಕೆ ಫ್ಯಾದೋಮೀಟರನ್ನು ಬಳಸ್ತಾರೆ. ಡೆಸಿಮೀಟರ್, ಸೊ ಡೆಸಿಮೀಟರ್ ಅಲ್ಲೇನಾಗುತ್ತೆ ಅನಿಲದ ಸಾಂದ್ರತೆ, ಡೆನ್ಸಿಟಿ ಆಫ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಮಾನೋಮೀಟರ್, ಇದನ್ನು ಜಾಸ್ತಿ ಕೇಳಿರಲ್ಲ ಬಟ್ ಇದಷ್ಟು ಉಪಕರಣಗಳ ಜೊತೆ ಇದನ್ನು ನೆನ್ಪಿಟ್ಕೋಬೇಕು. ಮಾನೋಮೀಟರ್ ಬಂದು ಒತ್ತಡ ಪ್ರೆಷರ್ ಅದನ್ನು ಮೆಜರ್ ಮಾಡೋದಕ್ಕೆ ಬಳಕೆ ಮಾಡ್ತಾರೆ. ಸೊ ಆಪ್ಷನ್ ಡಿ ಆಲ್ ಆಫ್ ಆಲ್ ಆರ್ ಕರೆಕ್ಟ್.
ಎಲ್ಲದೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್, ವಿದ್ಯುತ್ ಹೀಟರ್ನಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸಲು ಕಾರಣ. ನೈಕ್ರೋಮ್ ವೈರ್ ಈಸ್ ಯೂಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಹೀಟರ್ ಬಿಕಾಸ್ ನೈಕ್ರೋಮ್ ವೈರನ್ನು ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಸ್ತಾರೆ. ಯಾಕೆ ಅಂದರೆ, ಯಾಕೆ ಅಂಥೇಳಿ ನಾವು ಆಪ್ಷನ್ಸ್ ಕರೆಕ್ಟಾಗಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇದು ಹೆಚ್ಚಿನ ಪ್ರತಿರೋಧವನ್ನು ಹೊಂದಿದೆ, ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್. ನೆಕ್ಸ್ಟ್, ಇದು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ, ನಾಟ್ ಅ ಕುದಿ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಅಲ್ಲ, ಮೆಲ್ಟಿಂಗ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿದೆ. ನೆಕ್ಸ್ಟ್ ಒನ್, ಇದು ಅಂದಾಜು 5 ಆಂಪಿಯರ್ಗಳವರೆಗೆ ವಿದ್ಯುತ್ ಪ್ರವಾಹವನ್ನು ವಿರೋಧಿಸುತ್ತದೆ. ಇದು ಎಸ್ಟಿಮೇಟ್ ಆಗಿ ಅಂದರೆ ಒಂದು ಎಸ್ಟಿಮೇಟ್ ರೇಂಜಲ್ಲಿ ಅಪ್ರಾಕ್ಸಿಮೇಟಾಗಿ ಹೇಳೋದಾದರೆ ಅಲ್ಲಿ 5 ಆಂಪಿಯರ್ಗಳವರೆಗಿನ ವಿದ್ಯುತ್ ಪ್ರವಾಹವನ್ನು ಇದೇನು ಮಾಡುತ್ತೆ, ವಿರೋಧಿಸುತ್ತದೆ. ಅಂದರೆ ಅದು ಇಟ್ ಕ್ಯಾನ್ ರೆಸಿಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಅಪ್ರಾಕ್ಸಿಮೇಟ್ 5 ಆಂಪಿಯರ್. ಸೊ ಇಷ್ಟನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಪಕ್ಕ 1-2 ಪಾಯಿಂಟು ಗೊತ್ತಿದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹೈ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರುತ್ತೆ. ನೆಕ್ಸ್ಟು, ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್, ಕರಗುವ ಬಿಂದುನೂ ಕೂಡ ಜಾಸ್ತಿ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ಲಿ ಹೇಳೋದಾದರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇದ್ರದ್ದು ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಅದರ ಒಂದು ರೆಸಿಸ್ಟೆನ್ಸ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ ನೈಕ್ರೋಮ್ದು. ಬಟ್ ಎಕ್ಸಾಕ್ಟ್ಲಿ 5 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹವನ್ನು ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ರೆಸಿಸ್ಟ್ ಮಾಡುತ್ತೆ. ಸೊ ಆಲ್ ಆಫ್ ದೀಸ್, ಇದಷ್ಟು ಕೂಡ ಕರೆಕ್ಟ್. ಮೇಲಿನ ಎಲ್ಲ ಕಾರಣಗಳಿಂದ ಏನು ಮಾಡ್ತಾರೆ, ವಿದ್ಯುತ್ ಹೀಟರ್ನಲ್ಲಿ ನೈಕ್ರೋಮನ್ನು ಬಳಸ್ತಾರೆ. ನೆಕ್ಸ್ಟ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಹೇಳ್ಬೋದು, ನೀರಿನ ಮೇಲಿರುವ ಗಾಳಿ ಗುಳ್ಳೆ ಹೀಗೆ ವರ್ತಿಸುತ್ತದೆ. ಆ್ಯನ್ ಏರ್ ಬಬಲ್ ಇನ್ ವಾಟರ್ ಆ್ಯಕ್ಟ್ಸ್ ಲೈಕ್, ಅಂದರೆ ಒಂದು ನೀರಿನ ಗುಳ್ಳೆ ಇರುತ್ತೆ, ಆ ನೀರಿನ ಗುಳ್ಳೆ ಏನು ಮಾಡುತ್ತೆ, ಯಾವ ರೀತಿ ವರ್ತಿಸುತ್ತೆ. ಅಲ್ಲಿದೆ ಫಸ್ಟ್ ಆಪ್ಷನ್ ನಿಮ್ನ ಮಸೂರ, ನೆಕ್ಸ್ಟ್ ಆಪ್ಷನ್ ಪೀನ ಮಸೂರ, ನಿಮ್ನ ದರ್ಪಣ, ಪೀನ ದರ್ಪಣ. ಅಂದರೆ ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸ್. ಸೊ ನೀರಿನ ಮೇಲೆ ಇರತಕ್ಕಂಥ ಗಾಳಿ ಗುಳ್ಳೆ ಯಾವ ರೀತಿ ವರ್ತಿಸುತ್ತೆ ಅಂತ ಹೇಳಿದ್ರೆ ನಿಮ್ನ ಮಸೂರ ಇದಕ್ಕೆ ರೈಟ್ ಆನ್ಸರ್. ಏನಿದು ನಿಮ್ನ ಮಸೂರ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದ್ರೆ, ಇದನ್ನು ಏನು ಕರೀತಾರೆ, ಡೈವರ್ಜೆನ್ಸ್ ಲೆನ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಒಂದು ಆಬ್ಜೆಕ್ಟ್ ನಿಮ್ನ ಮಸೂರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಲೈಟನ್ನು ಡೈವರ್ಜೆಂಟ್ ಮಾಡುತ್ತೆ, ಅಂದರೆ ಅಲ್ಲಿ ವಿಕೇಂದ್ರೀಕರಣ ಉಂಟಾಗತ್ತೆ. ಏನಿದು ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಥ್ರೂ ಹೋಗೋದಾದರೆ, ಇವಾಗ ಮೆಡಿಕಲ್ ಅದು ಎಸ್ಪೆಷಲಿ ಡೆಂಟಲ್ ಡಾಕ್ಟರ್ಸ್ ಅಂತ ಹೇಳಿ ಕರಿತೀವಿ, ಹಲ್ಲಿನ ವೈದ್ಯರ ಬಳಿ ಹೋದಾಗ ಅಥವಾ ನಾವು ನೀವೆಲ್ಲ ಚಿಕ್ಕೋರಿದ್ದಾಗ ಆಟಾಡೋಕೆ ಯೂಸ್ ಮಾಡಿರ್ತೀವಿ ಬೂತ್ ಕನ್ನಡಿ ಅಂತ ಹೇಳಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಆಬ್ಜೆಕ್ಟ್ ಅಂದರೆ ನಮ್ಮ ಎದುರು ಇರತಕ್ಕಂತಹ ಆಬ್ಜೆಕ್ಟನ್ನು ವಿತ್ ದಿ ಹೆಲ್ಪ್ ಆಫ್ ಕಾನ್ಕೇವ್ ಲೆನ್ಸನ್ನು ಹಿಡ್ಕೊಂಡು ನೋಡಿದಾಗ, ನಿಮ್ನ ಮಸೂರವನ್ನು ಹಿಡ್ಕೊಂಡು ನೋಡಿದಾಗ ಆ್ಯಕ್ಚುವಲ್ ಇರ್ತಕ್ಕಂಥ ಇಮೇಜು ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಅಂದರೆ ಇರುವಂತಹ ವಸ್ತುವಿನ ದೊಡ್ಡ ಪ್ರತಿಬಿಂಬವಾಗಿ ತೋರಿಸೋದು ಯಾವುದು ಅಂತ ಹೇಳಿದ್ರೆ ನಿಮ್ನ ಮಸೂರ. ಬಟ್ ಪೀನ ಮಸೂರ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದಟ್. ಅಂದರೆ ಈ ಪೀನ ಮಸೂರ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಇರ್ತಕ್ಕಂತಹ ಒಂದು ವಸ್ತು ಅಂದರೆ ದೊಡ್ಡದಾಗಿ ಇರ್ತಕ್ಕಂತಹ ಒಂದು ಆಬ್ಜೆಕ್ಟನ್ನು ಅತಿ ಚಿಕ್ಕದಾಗಿ ಮಾಡಿ ತೋರಿಸುತ್ತೆ. ಈ ಪೀನ ಮಸೂರ ಅಂತ ಹೇಳಿದ್ರೆ ವಾಹನಗಳ ಹಿಂಬದಿ ಕನ್ನಡಿಯಾಗಿ, ಅಂದರೆ ಇವಾಗ ಒಂದು ವೆಹಿಕಲ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಬರ್ತಕ್ಕಂತಹ ಒಂದು ವಾಹನ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅತಿ ಚಿಕ್ಕದಾಗಿ ತೋರಿಸ್ತಕ್ಕಂತಹ ಒಂದು ಲೆನ್ಸ್ ಯಾವುದು ಅಂದರೆ ಪೀನ ಮಸೂರ. ಅದೇ ವಾಹನಗಳ ಹೆಡ್ಲೈಟ್ಗಳಲ್ಲಿ ಬಳಸೋದು ನಾಟ್ ಪೀನ ಮಸೂರ. ಗಾಡಿಯ ಹೆಡ್ಲೈಟ್ಗಳಲ್ಲಿ ಏನು ಮಾಡ್ತಾರೆ, ಕಾನ್ಕೇವ್ ಲೆನ್ಸನ್ನು ಬಳಸ್ತಾರೆ. ಅದು ಯಾಕೆ ಅಂದರೆ ಬೆಳಕು ಚದುರಬೇಕು, ಎಲ್ಲ ಕಡೆ ಕಾಣಿಸೋದಕ್ಕೆ ಹೆಲ್ಪ್ ಮಾಡೋದು ನಿಮ್ನ ಮಸೂರ. ಬಟ್ ವಾಹನಗಳ ಹಿಂಬದಿ ಕನ್ನಡಿನಲ್ಲಿ ಪೀನ ಮಸೂರವನ್ನು ಬಳಸ್ತಾರೆ. ಇರ್ತಕ್ಕಂತಹ ದೊಡ್ಡ ಆಬ್ಜೆಕ್ಟನ್ನು ಅತಿ ಚಿಕ್ಕದಾಗಿ ಮಾಡಿ ತೋರಿಸೋದು ಪೀನ ಮಸೂರ, ಇರ್ತಕ್ಕಂತಹ ಆಬ್ಜೆಕ್ಟನ್ನು ದೊಡ್ಡದನ್ನಾಗಿ ಮಾಡಿ ತೋರಿಸೋದು ನಿಮ್ನ ಮಸೂರ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಾನ್ಕೇವ್ ಲೆನ್ಸ್, ನಿಮ್ನ ಮಸೂರ. ಸೊ ದ ನೆಕ್ಸ್ಟ್ ಒನ್, ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಎಸಿ ಏಕಮುಖ ವಿದ್ಯುತ್ ಪ್ರವಾಹ ಡಿಸಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಯಾವುದು? ಅಲ್ಲಿ ಫಸ್ಟ್ ಆಪ್ಷನ್ ಇದೆ ಟ್ರಾನ್ಸ್ಫಾರ್ಮರ್, ಡೈನಮೋ, ದೆನ್ ಇನ್ವರ್ಟರ್, ಲಾಸ್ಟ್ ಒನ್
ರೆಕ್ಟಿಫೈಯರ್ ಅಂತ ಹೇಳಿ ಕರಿತೀವಿ. ಸೊ ಈ ರೆಕ್ಟಿಫೈಯರ್ ಅಂತಕ್ಕಂತಹ ಸುಧಾರಕ ಅಂತಕ್ಕಂತಹ ಒಂದು ಸಾಧನ ಏನು ಮಾಡುತ್ತೆ, ಎ ಸಿ ಕರೆಂಟನ್ನು ಆಲ್ಟರ್ನೇಟಿವ್ ಕರೆಂಟನ್ನು ಆಲ್ಟರ್ನೇಟ್ ಕರೆಂಟನ್ನು ಏನು ಮಾಡುತ್ತೆ, ಡೈರೆಕ್ಟ್ ಕರೆಂಟಾಗಿ ಎ ಸಿಯನ್ನು ಡಿ ಸಿಯನ್ನಾಗಿ ಕನ್ವರ್ಟ್ ಮಾಡೋದು ರೆಕ್ಟಿಫೈಯರ್. ನೆಕ್ಸ್ಟು ಇನ್ವರ್ಟರ್, ಇನ್ವರ್ಟರ್ ಏನು ಮಾಡುತ್ತೆ, ಡಿ ಸಿ ನೇರ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ತನ್ನಾಗಿ ಡಿ ಸಿಯನ್ನು ಎ ಸಿ ಮಾಡೋದು ಇನ್ವರ್ಟರ್. ನೆಕ್ಸ್ಟ್ ಡೈನಮೋ, ಡೈನಮೋ ಗೊತ್ತಿರುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾಂತ್ರಿಕ ವಿದ್ಯುತ್ ಶಕ್ತಿ ಇದ್ದಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯುತ್ತಾಗಿ ಕನ್ವರ್ಟ್ ಆಗುತ್ತೆ. ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಟ್ರಾನ್ಸ್ಫಾರ್ಮರ್, ಟ್ರಾನ್ಸ್ಫಾರ್ಮರ್ ಕೆಲಸ ಗೊತ್ತಿರುತ್ತೆ, ವೋಲ್ಟೇಜ್ ಮೇಂಟೆನೆನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಹೈ ವೋಲ್ಟೇಜಿಂದ ಲೋ ವೋಲ್ಟೇಜ್ ಅದನ್ನು ತಿಳ್ಕೊಳ್ಳೋಕ್ಕೆ, ಹೈ ವೋಲ್ಟೇಜ್ ಇದೆಯಾ ಲೋ ವೋಲ್ಟೇಜ್ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು ಈ ವಿದ್ಯುತ್ ಪರಿವರ್ತಕ. ಅಂದರೆ ಹೈ ಲೋ ವೋಲ್ಟೇಜ್ ಇದ್ದಿದ್ದಿನ ಹೈ ವೋಲ್ಟೇಜ್ ಮಾಡುತ್ತೆ, ನೆಕ್ಸ್ಟ್ ಹೈ ವೋಲ್ಟೇಜ್ ಇದ್ದಿದ್ದಿನ ಲೋ ವೋಲ್ಟೇಜ್ ಮಾಡೋ ಕೆಪ್ಯಾಸಿಟಿ ಇರುತ್ತೆ. ಇಷ್ಟು ಕೂಡ ತಿಳ್ಕೊಂಡಿರಬೇಕು. ಬಟ್ ನಮ್ಮ ಪ್ರಶ್ನೆಗೆ ಎ ಸಿಯನ್ನು ಡಿ ಸಿಯನ್ನು ಮಾಡೋದು ರೆಕ್ಟಿಫೈಯರ್. ಸೊ ದ ನೆಕ್ಸ್ಟ್ ಒನ್, ರೈಲು ನಮ್ಮನ್ನು ಸಮೀಪಿಸುತ್ತಿದ್ದಂತೆ ಅದರ ಶಬ್ದ ಆವರ್ತನ ಅಥವಾ ಚುರುಕುತನ ಹೆಚ್ಚಾಗುತ್ತದೆ. ಈ ವಿದ್ಯಮಾನವನ್ನು ಈ ತತ್ವ ಅಥವಾ ನಿಯಮದಿಂದ ವಿವರಿಸಲಾಗಿದೆ. ಆ್ಯಸ್ ಅ ಟ್ರೈನ್ ಅಪ್ರೋಚಸ್ ಅಸ್ ದಿ ಫ್ರೀಕ್ವೆನ್ಸಿ ಆರ್ ಶ್ರಿಲ್ನೆಸ್ ಆಫ್ ಇಟ್ಸ್ ವಿಜಲ್ ಇನ್ಕ್ರೀಸ್ ದಿಸ್ ಫಿನಾಮಿನನ್ ಈಸ್ ಎಕ್ಸ್ಪ್ಲೇನ್ಡ್ ಬೈ. ಅಂದರೆ ಈ ಫಿನಾಮಿನ ಆಗುತ್ತಲ್ಲ, ಇದನ್ನು ವಿತ್ ದಿ ಹೆಲ್ಪ್ ಆಫ್ ಒನ್ ಪ್ರಿನ್ಸಿಪಲ್ ಒಬ್ಬರು ಮಂಡಿಸ್ತಾರೆ, ಅದು ಯಾವುದು ಅಂತ ಕೇಳಿದ್ದಾರೆ. ಪ್ಯಾಸ್ಕಲ್ ತತ್ವ, ಪ್ಯಾಸ್ಕಲ್ ಲಾ, ನೆಕ್ಸ್ಟ್ ಡಾಪ್ಲರ್ ನಿಯಮ, ಡಾಪ್ಲರ್ ಪ್ರಿನ್ಸಿಪಲ್, ಚಾರ್ಲ್ಸ್ ತತ್ವ, ಚಾರ್ಲ್ಸ್ ಲಾ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಆರ್ಕಿಮಿಡಿಸ್ನ ನಿಯಮ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಪ್ಲರ್ ನಿಯಮ. ಸೊ ಇಲ್ಲಿ ರೈಲ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಪ್ರತಿ ಎಕ್ಸಾಮಲ್ಲೂ ರೈಲ್ ಹತ್ತಿರ ಬಂದಂತೆ ಜಾಸ್ತಿ ಸೌಂಡ್ ಕೇಳುತ್ತೆ, ದೂರ ಹೋದ ತಕ್ಷಣ ಸ್ವಲ್ಪ ಸೌಂಡ್ ಕೇಳುತ್ತೆ, ಅದಕ್ಕೆ ಡಾಪ್ಲರ್ ಪರಿಣಾಮನ ಅಲ್ಲ. ಯಾವುದೇ ಒಂದು ವೆಹಿಕಲ್, ಫಾರ್ ಎಕ್ಸಾಂಪಲ್ ಇವಾಗ ಆ್ಯಂಬುಲೆನ್ಸ್, ಆ್ಯಂಬುಲೆನ್ಸ್ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಸೌಂಡ್ ಇರುತ್ತೆ ಅಂಥೇಳಿ. ಸೊ ನಮ್ಮ ಜಸ್ಟ್ ಎದುರುಗಡೆ ಪಾಸಾದಾಗ ಅದರದ್ದು ಫ್ರೀಕ್ವೆನ್ಸಿ ಏನಾಗುತ್ತೆ, ಜಾಸ್ತಿ ಇರುತ್ತೆ. ದೂರ 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 ಹೋದ್ರಂತೆ ಅದರ ಶ್ರಿಲ್ನೆಸ್ಸು ಕಡಿಮೆ ಆಗ್ತಾ ಬರುತ್ತೆ. ವಾಟ್ ಎವರ್ ದೆ ಗಿವ್, ಯಾವುದೇ ವಸ್ತು, ಒಂದು ಸೌಂಡ್ ಬರ್ತಕ್ಕಂಥ ಯಾವುದೇ ವಸ್ತು ನಮ್ಮ ಹತ್ತಿರ ಬಂದಾಗ ಏನಾಗುತ್ತೆ, ಜಾಸ್ತಿ ಸೌಂಡ್ ಕೇಳುತ್ತೆ, ಅದರ ಒಂದು ಶ್ರಿಲ್ನೆಸ್ ಜಾಸ್ತಿ ಇರುತ್ತೆ. ಸೊ ದೂರ 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 ಹೋದಂತೆ ಅದರ ಸೌಂಡು ಡಿಕ್ರೀಸ್ ಆಗ್ತಾ ಬರುತ್ತೆ, ಶ್ರಿಲ್ನೆಸ್ ಕಡಿಮೆ ಆಗ್ತಾ ಬರುತ್ತೆ, ಡ್ಯೂ ಟು ದಿಸ್ ಡಾಪ್ಲರ್ ಪ್ರಿನ್ಸಿಪಲ್. ಸೊ ದ ನೆಕ್ಸ್ಟ್ ಒನ್, ಇ ಸಿ ಜಿ ಈ ರೋಗ ಅಥವಾ ದೋಷದ ಪರೀಕ್ಷೆಗೆ ಬಳಸಲಾಗುತ್ತದೆ. ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಈಸ್ ಮೋಸ್ಟ್ ಯೂಸ್ಫುಲ್ ಇನ್ ದ ಡಯಾಗ್ನೋಸಿಸ್ ಆಫ್. ಅಂದರೆ ಈ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಯಾವ ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮನ್ನು ಬಳಸ್ತಾರೆ. ಸೊ ಫಸ್ಟ್ ಒನ್, ಮೂರ್ಛೆ ರೋಗ, ಎಪಿಲೆಪ್ಸಿ, ಮೆದುಳಿನ ಸೋಂಕು, ಬ್ರೈನ್ ಡಿಸಾರ್ಡರ್, ಸ್ಲೀಪ್ ಡಿಸಾರ್ಡರ್, ನೆಕ್ಸ್ಟ್ ಇನ್ಆಕ್ಟಿವ್ ಬ್ರೈನ್. ಸೊ ಇದಕ್ಕೆ ಮುಂಚೆ ಇ ಜಿ ಅಂದ ತಕ್ಷಣವೇ ನಮಗೆ ಮೈಂಡಿಗೆ ಬರಬೇಕು ಬ್ರೈನ್. ಸೊ ಬ್ರೈನ್ ಸ್ಕ್ಯಾನ್ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್, ನಾಟ್ ಅ ಗ್ರಾಫ್. ಸೊ ಈ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮಿನ ಹೆಲ್ಪಿಂದ ಏನು ಮಾಡ್ತಾರೆ, ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಡಯಾಗ್ನೋಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಈ ಸ್ಕ್ಯಾನನ್ನು. ಇಲ್ಲಿ ಮೆದುಳಿಗೆ ಸಂಬಂಧಿಸಿದ ರೋಗಗಳು ಅಂದ ತಕ್ಷಣ ಇಷ್ಟೇ ಅಲ್ಲದೇ ಇದ್ರ ಜೊತೆಗೆ ನೆನ್ಪಿಟ್ಕೋಬೇಕು ಕನ್ಕಷನ್, ಕನ್ವಲ್ಯೂಷನ್ಸ್, ಪರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಏನಿದು ಕನ್ವಲ್ಯೂಷನ್ಸ್, ಕನ್ಕಷನ್ ಅಂತ ಹೇಳಿದ್ರೆ, ಕನ್ವಲ್ಯೂಷನ್ಸ್ ಅಂದರೆ ಸೆಳೆವು ಅಂತ ಹೇಳಿ ಕರಿತೀವಿ. ಈಗ ಕೆಲವೊಂದು ವ್ಯಕ್ತಿಗಳನ್ನು ನೋಡಿರ್ತೀರ, ಅಥವಾ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಫ್ರೆಂಡ್ಸ್ಗಳನ್ನೇ ನೋಡಿರ್ತೀರ, ಅವರು ಒಂದು ಪೆನ್ನನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಲ್ಲ. ಅಂದರೆ ಸುಮ್ಮನೆ ಅವರು ಬೇಕು ಅಂತ ಹೇಳಿ ಆ್ಯಕ್ಟ್ ಮಾಡ್ತಾ ಇರಲ್ಲ, ಫುಲ್ಲು ಒಂಥರ ವೈಬ್ರೇಟ್ ಆಗ್ತಾ ಇರತ್ತೆ. ಬಿಕಾಸ್ ಆಫ್ ದಿಸ್ ರೀಸನ್ ಕನ್ಕಷನ್ ಅಂತ ಹೇಳಿ ಕರಿತೀವಿ. ಸೊ ಕನ್ವಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಕನ್ವಲ್ಯೂಷನ್ ಅಂದರೆ ಸೆಳವು ಅಂತ ಹೇಳಿ ಕರಿತೀವಿ. ಅದು ಹೆರಿಡಿಟಿ ಥ್ರೂ ಏನಾಗಿರುತ್ತೆ, ಪಾಸ್ ಆಗಿರುತ್ತೆ. ಅಪ್ಪನಿಂದ ಮಗಳಿಗೋ ಅಥವಾ ಅಮ್ಮನಿಂದ ಮಗಳಿಗೋ ಮಗಂಗೋ ಆ ರೀತಿ ಪಾಸ್ ಆಗಿರುತ್ತೆ, ಆ ರೋಗಕ್ಕೆ ಕನ್ವಲ್ಯೂಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದ್ರ ಒಟ್ಟಿಗೆ ನೆನ್ಪಿಟ್ಕೋಬೇಕು ಕನ್ಕಷನ್. ಕನ್ಕಷನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ತಲೆಗೆ ಜೋರಾಗಿ ಹೊಡೆತ ಬಿದ್ದಾಗ ಹಿಂದೆ ನಡೆದಂತಹ ವಿಷಯಗಳು ಆ ವ್ಯಕ್ತಿಗೆ ನೆನಪಿರೋದಿಲ್ಲ. ಸೊ ಇಷ್ಟು ಕೂಡ ಬ್ರೈನ್ ಡಿಸೀಸಸ್ ಆಗುತ್ತೆ. ಸೊ ನಮ್ಮ ಇ ಜಿ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮನ್ನು ಎಪಿಲೆಪ್ಸಿ, ಮೂರ್ಛೆ ರೋಗ, ಪಿಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಕಾಯಿಲೆಯನ್ನು ಪತ್ತೆ ಹಚ್ಚೋಕ್ಕೆ ಬ್ರೈನ್ ಡಿಸಾರ್ಡರ್, ಸ್ಲೀಪ್ ಡಿಸಾರ್ಡರ್ ಮತ್ತು ಇನ್ಆಕ್ಟಿವ್ ಬ್ರೈನ್,
ಆಲ್ ಆಫ್ ದೀಸ್ ಇಷ್ಟೂ ರೋಗಗಳನ್ನು ಪತ್ತೆ ಹಚ್ಚೋದಕ್ಕೆ ಇಇಜಿಯನ್ನು ಬಳಸ್ತಾರೆ. ಸೊ ದ ನೆಕ್ಸ್ಟ್ ಒನ್, ನಮ್ಮ ದೇಹದ ಯಾವ ಭಾಗವು ಉಷ್ಣದ ನಿಯಂತ್ರಣ ಮಾಡುತ್ತದೆ? ದಿ ಪಾರ್ಟ್ ದಟ್ ರೆಗ್ಯುಲೇಟ್ ಟೆಂಪ್ರೇಚರ್ ಇನ್ ಹ್ಯೂಮನ್ ಬಾಡಿ. ಯಾವ ಒಂದು ಪಾರ್ಟು ರೆಗ್ಯುಲೇಟ್ ಮಾಡುತ್ತೆ ಹೀಟನ್ನು ಮಾನವನ ದೇಹದಲ್ಲಿ ಅಂತ ಕೇಳಿದರೆ, ಪೀನಿಯಲ್ ಗ್ರಂಥಿ, ಪೀನಿಯಲ್ ಗ್ಲ್ಯಾಂಡ್, ನರವ್ಯೂಹ, ನರ್ವ್ಸ್, ಹೈಪೋಥಲಾಮಸ್, ನೆಕ್ಸ್ಟು ಪಿಟ್ಯುಟರಿ. ಗೊತ್ತಿರುತ್ತೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರೈನಲ್ಲಿರ್ತಕ್ಕಂತಹ ಹೈಪೋಥಲಾಮಸ್ ಅತಿ ದೊಡ್ಡ ಭಾಗ. ಈ ಒಂದು ಭಾಗ ಏನು ಮಾಡುತ್ತೆ, ಮಾನವನ ದೇಹದ ಉಷ್ಣತೆಯ ನಿಯಂತ್ರಣ ಅಂದರೆ ರೆಗ್ಯುಲೇಟ್ ಮಾಡ್ತಕ್ಕಂತಹ ಒಂದು ಕೆಪ್ಯಾಸಿಟಿ ಇರುತ್ತೆ ಈ ನಮ್ಮ ಹೈಪೋಥಲಾಮಸ್ಗೆ. ಇದ್ರ ಒಟ್ಟಿಗೆ ಇನ್ನೊಂದಿದೆ ಆಪ್ಷನ್, ಅದನ್ನು ಪಕ್ಕಾ ಕೇಳ್ತಾರೆ, ಕೇಳಿದ್ದಾರೆ ಕೂಡ. ಪಿಟ್ಯುಟರಿನಲ್ಲಿ ಸ್ರವಿಕೆ ಆಗ್ತಕ್ಕಂತಹ STH, ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಅಂತ ನಾವೇನು ಕರಿತೀವಿ, ಈ ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಕಡಿಮೆ ಆದರೆ ಒಂದು ರೋಗ ಬರುತ್ತೆ, ಹೆಚ್ಚಾದರೆ ಒಂದು ಡಿಸೀಸ್ ಉಂಟಾಗುತ್ತೆ. STH, ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಕಡಿಮೆ ಆದರೆ ಕುಬ್ಜತೆ, ಡ್ವಾರ್ಫನಿಸಮ್ ಅಂತ ಕರಿತೀವಿ. ಈ STH-ನ ಸ್ರವಿಕೆ, ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ನ ಸ್ರವಿಕೆ ಜಾಸ್ತಿ ಆದರೆ ದೈತ್ಯತೆ, ಗಿಗ್ನ್ಯಾಟಿಸಮ್ ಕಂಡುಬರುತ್ತೆ. ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಎಂದು ಕರೆಯುವರು? ವಿಚ್ ಆಫ್ ದಿ ಫಾಲೋಯಿಂಗ್ ಗ್ಲ್ಯಾಂಡ್ ಕಾಲ್ ಇಟ್ ಆಸ್ ಮಿಕ್ಸ್ಡ್ ಎಂಡೋಕ್ರೈನ್ ಗ್ಲ್ಯಾಂಡ್? ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ, ಅಂದರೆ ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಎರಡನ್ನು ಹೊಂದಿರತಕ್ಕಂತಹ ಒಂದು ಗ್ಲ್ಯಾಂಡ್ ಅಂತ ಯಾವುದನ್ನು ಕರಿತೀವಿ? ಫಸ್ಟ್ ಆಪ್ಷನ್ ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ. ನೆಕ್ಸ್ಟ್ ಪ್ಯಾರಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿರತಕ್ಕಂತಹ ಗ್ರಂಥಿ. ನೆಕ್ಸ್ಟ್ ಪಿಟ್ಯುಟರಿ ಗ್ಲ್ಯಾಂಡ್, ಜಸ್ಟ್ ಮಾತಾಡಿದ್ವಿ, ಬಟಾಣಿ ಕಾಳಿನ ಗಾತ್ರದಲ್ಲಿರುತ್ತೆ, STH ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಅಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿಯ ಮೇಲ್ಭಾಗದಲ್ಲಿ ಇರತಕ್ಕಂತಹ ಒನ್ ಪೇರ್ ಅಂತ ಹೇಳಿ ಕರಿತೀವಿ, ಎರಡೂ ಕಿಡ್ನಿಯ ಮೇಲ್ಭಾಗದಲ್ಲಿ ಇರತಕ್ಕಂಥ ಗ್ರಂಥಿ ಬಂದು ಅಡ್ರಿನಲ್ ಗ್ರಂಥಿ. ಸೊ ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೆದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂತ ಹೇಳಿ ಕರಿತೀವಿ. ಈ ನಮ್ಮ ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿಯಲ್ಲಿ ಏನಾಗಿರುತ್ತೆ, ಸಣ್ಣ ದ್ವೀಪಗಳಂತಹ ರಚನೆ ಕಂಡುಬರುತ್ತೆ. ಅದಕ್ಕೆ ನಾವು ಲ್ಯಾಂಗರ್ಹ್ಯಾನ್ಸ್ ಐಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಆಫ್ ದಿಸ್ ರೀಸನ್ ಪ್ಯಾಂಕ್ರಿಯಾಸ್ ಬೋತ್ ಅಂದರೆ ಎಕ್ಸೋಕ್ರೈನ್ ಆಗಿ ವರ್ಕ್ ಮಾಡುತ್ತೆ, ಎಂಡೋಕ್ರೈನ್ ಆಗೂ ಕೂಡ ವರ್ಕ್ ಮಾಡುತ್ತೆ. ದಟ್ಸ್ ವೈ ಈ ನಮ್ಮ ಮೆದೋಜೀರಕ ಗ್ರಂಥಿಗೆ ನಾವು ಮಿಶ್ರ ಗ್ರಂಥಿ, ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಫ್ರೆಂಡ್ಸ್, ಇದ್ರ ಒಟ್ಟಿಗೆ ಇನ್ನೊಂದು ಕ್ವಶನನ್ನು ಪಕ್ಕಾ ಕೇಳಲೇಬೇಕಾದಂಥ ಪ್ರಶ್ನೆ, ಗ್ರಂಥಿಯಲ್ಲೇ ಹುದುಗಿದ ಗ್ರಂಥಿ ಅಂತ ಹೇಳಿ ಕರೀತಾರೆ. ಇದು ಗೊತ್ತು, ಮಿಶ್ರ ಗ್ರಂಥಿ ಪ್ಯಾಂಕ್ರಿಯಾಸ್, ಗ್ರಂಥಿಯಲ್ಲೇ ಹುದುಗಿದ ಗ್ರಂಥಿಗೆ ಯಾವುದು ಅಂತ ಹೇಳಿದ್ರೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಬಿಕಾಸ್ ನಮ್ಮ ಗಂಟಲಿನ ಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ ಪ್ರೆಸೆಂಟ್ ಇರತಕ್ಕಂತಹ ಥೈರಾಯ್ಡ್ ಗ್ಲ್ಯಾಂಡಿನ ಹಿಂಭಾಗದಲ್ಲಿ ಪ್ರೆಸೆಂಟ್ ಇರತಕ್ಕಂತಹ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ. ಸೊ ಗ್ರಂಥಿಯಲ್ಲೇ ಹುದುಗಿದ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ, ಮಿಶ್ರ ಗ್ರಂಥಿ ಮೆದೋಜೀರಕ ಗ್ರಂಥಿ. ನೆಕ್ಸ್ಟ್ ಒನ್, ಈ ಕಣದಂಗದ ಸಹಾಯದಿಂದ ಎಲ್ಲ ಜೀವಕೋಶಗಳು ಉಸಿರಾಡುತ್ತವೆ. ಗೊತ್ತು ನಿಮಗೆ, ಒಂದು ಸೆಲ್ ಅಂತೇಳಿದ್ರೆ ಸೆಲ್ ಒಳಗಡೆ ಸೆಲ್ ಆರ್ಗನಲ್ಸ್ ಇರುತ್ತೆ, ಜೀವಕೋಶದೊಳಗಡೆ ಜೀವಕೋಶದ ಕಣದಂಗಗಳಿರುತ್ತೆ. ವಿತ್ ದಿ ಹೆಲ್ಪ್ ಆಫ್ ಒನ್ ಸೆಲ್ ಆರ್ಗನಲ್ ಎವ್ರಿ ಸೆಲ್ ರೆಸ್ಪೈರ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದೇ ಒಂದು ಜೀವಕೋಶದ ಕಣದಂಗದ ಸಹಾಯದಿಂದ ಒಂದೇ ಒಂದು ಜೀವಕೋಶದ ಕಣದಂಗದಿಂದ ಸೆಲ್ ಆರ್ಗನಲ್ ಸಹಾಯದಿಂದ ಆಲ್ ಓವರ್ ದಿ ಬಾಡಿ ಇರತಕ್ಕಂಥ ಎಲ್ಲ ಸೆಲ್ಗಳು ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಸೊ ಅಂತಹ ಜೀವಕೋಶದ ಸೆಲ್ ಆರ್ಗನಲ್ ಯಾವುದು, ದಿ ಗ್ರೇಟ್ ಸೆಲ್ ಆರ್ಗನಲ್ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಆಪ್ಷನ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಗೊತ್ತು ನಿಮಗೆ, ಪವರ್ ಹೌಸ್ ಆಫ್ ಎ ಸೆಲ್ ಅಂತ ಕರಿತೀವಿ. ಬಟ್ ಇದುವರೆಗೂ ಕೇಳಿರೋದು ಪವರ್ ಹೌಸ್ ಆಫ್ ಎ ಸೆಲ್, ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ ಕೇಳಿದ್ದಾರೆ. ಬಟ್ ಇನ್ ಅಪ್ಕಮಿಂಗ್ ಎಕ್ಸಾಮ್ಸ್ ಇನ್ ಡೆಪ್ತ್ ಹೇಳೋದಾದರೆ, ಪ್ರತಿಯೊಂದು ಜೀವಕೋಶಗಳು ಮೈಟೋಕಾಂಡ್ರಿಯಾ ಸಹಾಯದಿಂದ ತಮ್ಮ ಒಂದು ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಬಿಕಾಸ್ ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ಬರ್ನ್ ಆಗುತ್ತೆ. ಯಾವ ಎನರ್ಜಿ? ATP ರಿಲೀಸ್ ಆಗುತ್ತೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ರಿಲೀಸ್ ಆಗುತ್ತೆ. ದಟ್ಸ್ ವೈ ನಮ್ಮ ಜೀವಕೋಶದಲ್ಲಿರ್ತಕ್ಕಂತಹ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ ಕಣದಂಗ ಮೈಟೋಕಾಂಡ್ರಿಯಾ. ವಿತ್ ದಿ ಹೆಲ್ಪ್ ಆಫ್ ಮೈಟೋಕಾಂಡ್ರಿಯಾ ಎವ್ರಿ ಸೆಲ್ ರೆಸ್ಪೈರ್ಸ್, ಪ್ರತಿಯೊಂದು ಜೀವಕೋಶಗಳು ಉಸಿರಾಟವನ್ನು ನಡೆಸುತ್ತೆ. ನೆಕ್ಸ್ಟ್,
ಕ್ಲೋರೋಫ್ಲಾಸ್ಟ್ ಸ್ಕಿಂಫರ್ ಅನ್ನೋ ವಿಜ್ಞಾನಿ ಕಂಡುಹಿಡಿತಾರೆ. ನೆಕ್ಸ್ಟ್ ಪ್ಲಾಸ್ಟಿಡ್ ಅನ್ನೋದನ್ನ ಅರ್ನೆಸ್ಟ್ ಹ್ಯಾಕಲ್ ಅನ್ನೋ ವಿಜ್ಞಾನಿ ಕಂಡುಹಿಡಿತಾರೆ. ರೈಬೋಸೋಮ್ ಪ್ರೋಟೀನ್ ಫ್ಯಾಕ್ಟರೀಸ್ ಅಂತ ಕರಿತೀವಿ, ಪ್ರೋಟೀನ್ನ ಕಾರ್ಖಾನೆಗಳು ಅಂತ ಹೇಳಿ ಕರಿತೀವಿ. ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಪ್ರೋಟೀನ್ನ ಕಾರ್ಖಾನೆ ಅಂತ ಹೇಳಿ ಕರಿತಕ್ಕಂತಹ ಕಣದಂಗ ರೈಬೋಸೋಮ್. ಮತ್ತು ನಮ್ಮ ಮೈಟೋಕಾಂಡ್ರಿಯಾವನ್ನು ಫೈಂಡ್ ಔಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಆಲ್ಟೋಮನ್, ಆಲ್ಟೋಮನ್ ಅನ್ನೋ ವಿಜ್ಞಾನಿ ಮೈಟೋಕಾಂಡ್ರಿಯಾ ಕಂಡುಹಿಡಿದವರು. ಮೈಟೋಕಾಂಡ್ರಿಯಾ ಅನ್ನೋ ವರ್ಡ್ ಕೊಟ್ಟವರು ಕಾರ್ಲ್ ಬೆಂಡ. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯಾವುದು ಫ್ಲೋಯಮ್ನ ಸಜೀವ ಕೋಶ ಅಲ್ಲ. ಇಲ್ಲಿ ಕೇಳಿರೋದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಫ್ಲೋಯಮ್ಸ್ ಲೀವಿಂಗ್ ಸೆಲ್. ಲೀವಿಂಗ್ ಸೆಲ್ ಅಲ್ಲ ಅನ್ನೋದನ್ನ ನಾವಿಲ್ಲಿ ಗುರುತಿಸ್ಬೇಕು. ಲೀವಿಂಗ್ ಸೆಲ್ ಅಲ್ಲ ಅನ್ನೋದನ್ನು ಗುರುತಿಸ್ಬೇಕಂದ್ರೆ ಲೀವಿಂಗ್ ಸೆಲ್ಗಳು ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ಫಸ್ಟ್ ಒನ್ ಫ್ಲೋಯಮ್ ಪ್ಯಾರಂಕೈಮಾ, ಫ್ಲೋಯಮ್ ಫೈಬ್ರಸ್, ನೆಕ್ಸ್ಟು ಫ್ಲೋಯಮ್ ಸೀವ್ ಟ್ಯೂಬ್, ನೆಕ್ಸ್ಟು ಫ್ಲೋಯಮ್ ಕಂಪ್ಯಾನಿಯನ್ ಸೆಲ್ ಅಂತ ಇದೆ. ಸೊ ನಮ್ಮ ಫ್ಲೋಯಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂರು ಸಜೀವ ಕೋಶಗಳು ಕಂಡುಬರುತ್ತೆ, ಒಂದು ನಿರ್ಜೀವ ಕೋಶ ಕಂಡುಬರುತ್ತೆ. ದಟ್ ನಿರ್ಜೀವ ಕೋಶ ಈಸ್ ಫ್ಲೋಯಮ್ ಫೈಬ್ರಸ್, ಫ್ಲೋಯಮ್ ಫೈಬರ್ಗಳು. ಇನ್ನು ಉಳಿದಿರತಕ್ಕಂತಹ ಫ್ಲೋಯಮ್ ಪೇರಂಕೈಮಾ, ಸೀವ್ ಟ್ಯೂಬ್ಸ್, ಕಂಪ್ಯಾನಿಯನ್ ಸೆಲ್, ಇದು ಮೂರು ಕೂಡ ಲೀವಿಂಗ್ ಸೆಲ್ ಆಫ್ ಫ್ಲೋಯಮ್ ಅಂತ ಕರಿತೀವಿ. ಸೊ ಫ್ಲೋಯಮ್ ಬಂದ ತಕ್ಷಣ ಕ್ಸೈಲಮ್ ನೆನಪಿರಬೇಕು, ಯಾಕೆಂದರೆ ಇದು ಆಹಾರ ಸಾಗಾಣಿಕೆ ಮಾಡಿದ್ರೆ ಅದು ಏನು ಮಾಡುತ್ತೆ, ನೀರು ಸಾಗಾಣಿಕೆ ಮಾಡುತ್ತೆ. ಡೆಡ್ಲಿ ಅಪೋಸಿಟ್ ಟು ದಿಸ್ ಫ್ಲೋಯಮ್ ಅಂತ ಕರಿತೀವಿ, ಬಿಕಾಸ್ ಫ್ಲೋಯಮಲ್ಲಿ ಮೂರು ಜೀವಂತ ಕೋಶಗಳಿದೆ ಗೊತ್ತಾಗಿದೆ, ಪೇರಂಕೈಮಾ, ಸೀವ್ ಟ್ಯೂಬ್, ಸಂಗಾತಿ ಜೀವಕೋಶ ಅಂತ. ಬಟ್ ಕ್ಸೈಲಮಲ್ಲಿ ಮೂರು ನಿರ್ಜೀವ ಕೋಶ, ಒಂದೇ ಒಂದು ಸಜೀವ ಕೋಶ ಇರುತ್ತೆ. ಕ್ಸೈಲಮ್ ವೆಸಲ್ಸ್, ಕ್ಸೈಲಮ್ ಫೈಬರ್ಸ್, ಕ್ಸೈಲಮ್ ಟ್ರೇಕಿಡ್ಸ್, ಇದು ಮೂರು ಕೂಡ ನಿರ್ಜೀವ, ನಾನ್ ಲಿವಿಂಗ್ ಸೆಲ್. ಕ್ಸೈಲಮ್ ಪೇರಂಕೈಮಾ ಇದೊಂದೇ ಸಜೀವ ಕೋಶ. ಫ್ಲೋಯಮಲ್ಲಿ ಮೂರು ಸಜೀವ ಕೋಶ, ಒಂದು ನಿರ್ಜೀವ ಕೋಶ ಫ್ಲೋಯಮ್ ಫೈಬರ್ಸ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕ್ಸೈಲಮಲ್ಲಿ ಮೂರು ನಿರ್ಜೀವ ಕೋಶ, ಟ್ರೇಕಿಡ್, ಫೈಬರ್, ವೆಸಲ್ಸ್, ಒಂದೇ ಒಂದು ಜೀವಂತ ಕೋಶ ಯಾವುದು ಅಂದರೆ ಕ್ಸೈಲಮ್ ಪೇರಂಕೈಮಾ. ನೆಕ್ಸ್ಟ್ ಒನ್, ಕೆಂಪು ರಕ್ತ ಕಣಗಳು ಸಾಯುವ ಸ್ಥಳ, ರೆಡ್ ಬ್ಲಡ್ ಸೆಲ್ಸ್ ಡೈಡ್ ಇನ್, ಅಂದರೆ ಕೆಂಪು ರಕ್ತ ಕಣಗಳು ಆರ್ ಬಿ ಸಿ ಸೆಲ್ಸ್ ಅಂತ ನಾವೇನು ಕರಿತೀವಿ. ಸೊ ಅದು ಎಲ್ಲಿ ಸಾಯತ್ತೆ, ಲಿವರ್, ಅಸ್ಥಿಮಜ್ಜೆ, ಬೋನ್ ಮ್ಯಾರೋ, ಹಾರ್ಟ್ ಆ್ಯಂಡ್ ಕಿಡ್ನಿ. ಸೊ ದ ರೈಟ್ ಆನ್ಸರ್ ಈಸ್ ಲಿವರ್. ಇನ್ನೂ ಡೆಪ್ತಾಗಿ ತಿಳ್ಕೋಬೇಕು ಅಂದರೆ ಲಿವರ್ನ ಸ್ಪ್ಲೀನ್ ಅಂತಕ್ಕಂತಹ ಒಂದು ಭಾಗದಲ್ಲಿ ರೆಡ್ ಬ್ಲಡ್ ಸೆಲ್ಸು ಸತ್ತೋಗುತ್ತೆ. ಅಂದರೆ ಆ ರೆಡ್ ಬ್ಲಡ್ ಸೆಲ್ಗಳು ಸಾಯಬೇಕು ಅಂದರೆ ಹುಟ್ಟಬೇಕಲ್ಲ ಫಸ್ಟು ಮನುಷ್ಯನ ದೇಹದಲ್ಲಿ, ಹೆಲ್ದಿ ಪರ್ಸನಲ್ಲಿ. ಸೊ ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆನಲ್ಲಿ ರೆಡ್ ಬ್ಲಡ್ ಸೆಲ್ಸು ಹುಟ್ಟತ್ತೆ. ಎಲ್ಲಿ ಸಾಯತ್ತೆ, ಲಿವರ್. ಕರೆಕ್ಟಾಗಿ ಅಥೆಂಟಿಕ್ಕಾಗಿ ಅಂದರೆ ಲಿವರ್ನ ಸ್ಪ್ಲೀನ್, ಲಿವರ್ನ ಗುಲ್ಮ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಸತ್ತೋಗುತ್ತೆ. ನೆಕ್ಸ್ಟ್, ಹುಟ್ಟೋದು ಗೊತ್ತಾಯಿತು, ಸಾಯೋದು ಗೊತ್ತಾಯಿತು, ವಾಟ್ ಅಬೌಟ್ ಅದರ್ ಟೂ ಆಪ್ಷನ್ಸ್ ಅಂತ ನೋಡೋದಾದರೆ ಕಿಡ್ನಿನಲ್ಲಿ ಏನಾಗುತ್ತೆ, ರಕ್ತ ಪ್ಯೂರಿಫೈ ಆಗತ್ತೆ, ಶುದ್ಧೀಕರಣ ಆಗತ್ತೆ. ಹೀಗೆ ಶುದ್ಧೀಕರಣ ಆಗಿರ್ತಕ್ಕಂತಹ ರಕ್ತ ಕಿಡ್ನಿಯಿಂದ ಶ್ವಾಸಕೋಶಕ್ಕೆ ಬಂದಾಗ, ಲಂಗ್ಸ್ಗೆ ಬಂದಾಗ ಅಲ್ಲಿ ಆಕ್ಸಿಜನ್ ಪಂಪ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಹೃದಯಕ್ಕೆ ಹೋಗುತ್ತೆ. ಹೃದಯದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ. ಈ ಬ್ಲಡ್ ಸರ್ಕ್ಯುಲೇಷನನ್ನು ಫಸ್ಟ್ ಟೈಮ್ ಫೈಂಡ್ ಔಟ್ ಮಾಡಿದವರು ವಿಲಿಯಂ ಹಾರ್ವೆ. ಸೊ ದ ನೆಕ್ಸ್ಟ್ ಒನ್, ಅಂತರ್ಜಲದ ನೀರಿನಲ್ಲಿ ಆರ್ಸೆನಿಕ್ ಸಾಂದ್ರತೆ ಹೆಚ್ಚಾಗಲು ಕಾರಣ. ಆರ್ಸೆನಿಕ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಇನ್ ದ ಗ್ರೌಂಡ್ ವಾಟರ್ ಡ್ಯೂ ಟು, ಅಂದರೆ ಅಂತರ್ಜಲದಲ್ಲಿ ಆರ್ಸೆನಿಕ್ ಅನ್ನೋ ಒಂದು ಇಂಪ್ಯೂರಿಟಿ ಇರುತ್ತೆ. ಸೊ ಯಾಕೆ ಫ್ಲೋರೈಡ್ ಮತ್ತು ಆರ್ಸೆನಿಕ್ ಜಾಸ್ತಿ ಇರುತ್ತೆ, ಸ್ಪೆಷಲಿ ಆರ್ಸೆನಿಕ್ ಜಾಸ್ತಿ ಇರುತ್ತೆ ಯಾಕೆ ಅನ್ನೋದೇ ನಮ್ಮ ಪ್ರಶ್ನೆ. ಆ್ಯಸಿಡ್ ರೇನ್ ಆಮ್ಲ ಮಳೆಯಿಂದ ಆಗುತ್ತೆ, ಅತಿಯಾದ ಅಂತರ್ಜಲ ಪಂಪ್ ಮಾಡೋದ್ರಿಂದ ಆಗುತ್ತೆ, ನೆಕ್ಸ್ಟ್ ಇಂಡಸ್ಟ್ರಿಯಲ್ ವಾಟರ್ ಪೊಲ್ಯೂಷನಿಂದ ಆಗುತ್ತೆ. ಅಂತರ್ಜಲ ಗ್ರೌಂಡ್ ವಾಟರ್ ಗೊತ್ತು ನಿಮಗೆ, ಮೇಲ್ಗಡೆ ಭೂಮಿಯ ಮೇಲ್ಪದರದಲ್ಲಿರ್ತಕ್ಕಂಥ ನೀರು ಶೋಧನೆಯಾಗಿ ಒಳಗೆ ಕಲೆಕ್ಟ್ ಆಗಿರುತ್ತೆ, ದಟ್ ಈಸ್ ದಿ ಗ್ರೌಂಡ್ ವಾಟರ್ ಗೊತ್ತು. ಸೊ ನಮ್ಮ ಪ್ರಶ್ನೆ ಇರೋದು ಆರ್ಸೆನಿಕ್ ಸಾಂದ್ರತೆ ಯಾಕೆ ಜಾಸ್ತಿ ಆಗುತ್ತೆ ಅಲ್ಲಿ ಅಂತ. ಸೊ ಅಲ್ಲಿ ಒಂದು ಆಪ್ಷನನ್ನು ಈಸಿಯಾಗಿ ಡಿಲೀಟ್ ಮಾಡ್ತೀವಿ, ಆಮ್ಲ ಮಳೆ. ಆಮ್ಲ ಮಳೆ ಅಂದರೆ ಗೊತ್ತು ನಿಮಗೆ, ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಏನಾಗುತ್ತೆ, ಅಯಾನೀಕರಣಗೊಂಡು ನಮ್ಮ ಮಳೆ ಜೊತೆ, ಶುದ್ಧವಾಗಿರ್ತಕ್ಕಂಥ ಮಳೆ ಜೊತೆ ಸೇರಿಕೊಂಡು ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಏನಾಗುತ್ತೆ, ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಎಸ್ಪೆಷಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಜಾಸ್ತಿ ಇರೋ ಕಡೆ ಆಗುತ್ತೆ. ಸೊ ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಮಳೆ ನೀರಿನ ಜೊತೆ ಆ್ಯಸಿಡ್ಗಳು ಸೇರಿಕೊಂಡು ಕೆಳಗಡೆ ಬೀಳುತ್ತೆ, ಅದಕ್ಕೆ ನಾವು ಆ್ಯಸಿಡ್ ಪ್ಲಸ್ ರೈನ್, ಆ್ಯಸಿಡ್ ರೈನ್ ಅಂತ ಕರಿತೀವಿ. ಸೊ ಇದು ನಮ್ಮ ಗ್ರೌಂಡ್ ವಾಟರ್ಗೆ ರಿಲೇಟೆಡ್ ಅಲ್ಲ. ವಾಟ್ ಅಬೌಟ್ ಅದರ್ ಟೂ ಆಪ್ಷನ್ಸ್ ಅಂತ ನೋಡೋದಾದರೆ ಟೂ ಆ್ಯಂಡ್ ತ್ರೀ ಈಸ್ ದ ರೈಟ್ ಆನ್ಸರ್, ಬಿಕಾಸ್
ಅಂತರ್ಜಲದಲ್ಲಿ ಎಕ್ಸೆಸಿವ್ ಪಂಪಿಂಗ್ ಗೊತ್ತು ನಿಮಗೆ, ಈಗ ಎಲ್ಲಿ ನೋಡಿದ್ರೂ ಏರಿಯಾಗೆ ಒಂದೊಂದು ಬೋರ್ವೆಲ್ ಹೊಡಿಸ್ತಾ ಇದ್ದಾರೆ. ಸೊ ಏನಾಗುತ್ತೆ, ಅಲ್ಲಿ ಕೆಳಗಡೆ ನೀರಿನ ಸಂಗ್ರಹ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಯಥೇಚ್ಛವಾಗಿ ನೀರು ಬರುತ್ತೆ, ಶುದ್ಧವಾಗಿರೋ ನೀರು ಬರುತ್ತೆ. ಬಟ್ ಅಲ್ಲಿ ಬಳಕೆ ಜಾಸ್ತಿ ಜಾಸ್ತಿ ಆಗ್ತಾ ಹೋದಂಗೆ, ಅಲ್ಲಿ ನೀಡ್ ಜಾಸ್ತಿ ಆಗ್ತಾ ಹೋದಂಗೆ, ವಾಟರ್ ಪಂಪಿಂಗ್ ಜಾಸ್ತಿ ಅಂದರೆ ಎಕ್ಸೆಸಿವ್ ಪಂಪಿಂಗ್ ಆದಾಗ ಏನಾಗುತ್ತೆ, ಆರ್ಸೆನಿಕ್ ಕಂಟೆಂಟು ಹೆಚ್ಚಾಗಿ ಬರುತ್ತೆ. ನೆಕ್ಸ್ಟ್ ಕೈಗಾರಿಕೆಗಳಿಂದ ಆಗುವ ಜಲಮಾಲಿನ್ಯ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ವಾಟರನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತು, ಸಮುದ್ರಗಳಿಗೆ ಅಥವಾ ಕೆರೆಗಳಿಗೆ ಡಂಪ್ ಮಾಡ್ತಾರೆ ಆ ವೇಸ್ಟೇಜ್ ನೀರನ್ನು. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ಕೆಳಗಡೆ ಹೋಗಿ ಸಂಗ್ರಹ ಆಗಿರ್ತಕ್ಕಂಥ ಗ್ರೌಂಡ್ ವಾಟರ್ ಮೇಲೆ ಯಥೇಚ್ಛವಾಗಿ ಒಂದು ಡಿಫ್ರೆಂಟ್ ಎಫೆಕ್ಟನ್ನು ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಅಂತರ್ಜಲದಲ್ಲಿ ಪಂಪ್ ಮಾಡೋದ್ರಿಂದನೂ ಆರ್ಸೆನಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇಂಡಸ್ಟ್ರಿಯಲ್ ವಾಟರನ್ನು ಪ್ಯೂರ್ ವಾಟರ್ ಜೊತೆ ಮಿಕ್ಸ್ ಆದಾಗೂ ಕೂಡ ಆ ಗ್ರೌಂಡ್ ವಾಟರನ್ನು ನಾವು ನೆಕ್ಸ್ಟ್ ಬೋರ್ವೆಲ್ ಹೊಡೆಸಿ ಅದನ್ನು ಯೂಸ್ ಮಾಡಬೇಕಾದ್ರೆ ಆರ್ಸೆನಿಕ್ ಕಂಟೆಂಟು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಪ್ರಮುಖವಾಗಿ ಎರಡು ಅನಿಲಗಳು ವಾತಾವರಣದಲ್ಲಿ ಕಂಡುಬರುತ್ತೆ. ಫಾಲೋಯಿಂಗ್ ಆರ್ ದಿ ಮೋಸ್ಟ್ ಅಬೌಂಡೆಂಟ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, ನಮ್ಮ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಪ್ರಮಾಣದಲ್ಲಿರ್ತಕ್ಕಂತಹ ಅನಿಲಗಳು ಯಾವುದು, ಅವರೇ ಕೇಳಿಬಿಟ್ಟಿದ್ದಾರೆ ಎರಡು ಅನಿಲ ಅಂಥೇಳಿ. ಸೊ ನಾವು ಯಾವುದೋ ಒಂದು ಆಪ್ಷನಿಗೆ ಹೋಗೋಂಗಿಲ್ಲ. ಅಲ್ಲಿ ಹೀಲಿಯಂ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಮತ್ತು ಆರ್ಗಾನ್ ಇದೆ. ಅಲ್ಲಿ ನಾವು ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಈ ಪ್ರಶ್ನೆಗೆ, ಬಿಕಾಸ್ ವಾತಾವರಣದಲ್ಲಿ ಕಂಡುಬರುವ ಅನಿಲಗಳು. ಹೌದಾ, ಅಲ್ಲಿ ವಾತಾವರಣದಲ್ಲಿ ಅಂತ ಹೇಳಿದಾಗ ಮೋಸ್ಟ್ ಅಬಂಡೆಂಟ್ ಪ್ರಮುಖವಾಗಿರ್ತಕ್ಕಂಥ ಅನಿಲಗಳು ಅಂದಾಗ ಗೊತ್ತಾಗುತ್ತೆ ನಮಗೆ, ಎರಡು ಆಪ್ಷನನ್ನು ಡಿಲೀಟ್ ಮಾಡ್ತೀವಿ, ಯಾವುದು ಅಂತ ಹೇಳಿದ್ರೆ ಹೀಲಿಯಂ ದೆನ್ ಆರ್ಗಾನ್. ಇಲ್ಲಿ ಶ್ರೇಷ್ಠ ಜಡ ಅನಿಲ, ನೋಬೆಲ್ ಗ್ಯಾಸ್, ರೇರ್ ಗ್ಯಾಸ್ ಅಂತ ಕೇಳಿದ್ರೆ ಗೋ ಫಾರ್ ಹೀಲಿಯಂ ಆ್ಯಂಡ್ ಆರ್ಗನ್. ಹೀಲಿಯಂ ಮತ್ತು ಆರ್ಗನ್ ಡಿಲೀಟ್ ಮಾಡಿದಾಗ ನಮಗೆ ಉಳ್ಕೊಳ್ಳೋ ಆಪ್ಷನ್ಸ್ ಯಾವುದು ಅಂದರೆ ಆಕ್ಸಿಜನ್ ಮತ್ತು ನೈಟ್ರೋಜನ್. ಸೊ ದೀಸ್ ಟು ಆರ್ ಮೋಸ್ಟ್ ಅಬಂಡೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅಂತೇಳಿ ಕರಿತೀವಿ. ಪ್ರಮುಖವಾಗಿ ನಮ್ಮ ವಾತಾವರಣದಲ್ಲಿ ಕಂಡುಬರ್ತಕ್ಕಂಥ ಅನಿಲಗಳು ಬಂದು ಆಕ್ಸಿಜನ್ ಮತ್ತು ನೈಟ್ರೋಜನ್, ಆಮ್ಲಜನಕ ಮತ್ತು ಸಾರಜನಕ. ನೆಕ್ಸ್ಟ್ ಒನ್, ಕೆಳಕಂಡ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆರಿಸಿ. ಸೊ ಅಲ್ಲಿ ಅಷ್ಟು ಆಪ್ಷನನ್ನು ಫಸ್ಟು ಡೀಟೇಲ್ ಆಗಿ ತಿಳ್ಕೋಬೇಕು. ಓಝೋನ್ ಆಕ್ಸಿಜನ್ನ ಬಹುರೂಪ. ಸೊ ಓಝೋನ್ ಈಸ್ ಆ್ಯನ್ ಅಲ್ಲೋಟ್ರೋಪಿಕ್ ಫಾರ್ಮ್ ಆಫ್ ವಾಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಡಿ ಎನ್ ಎ ಮತ್ತು ಆರ್ ಎನ್ ಎಗಳಲ್ಲಿ ರಂಜಕವಿರುತ್ತದೆ, ಫಾಸ್ಪರಸ್ ಪ್ರೆಸೆಂಟ್ ಇನ್ ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ. ಹ್ಯಾಲೋಜನ್ಗಳು ವಾತಾವರಣದಲ್ಲಿ ಕಂಡುಬರುತ್ತದೆ. ಸೊ ಈಸಿಯಾಗಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಹ್ಯಾಲೋಜನ್ಗಳು ವಾತಾವರಣದಲ್ಲಿ ಕಂಡು ಬರೋದಿಲ್ಲ, ಒಂದು ಆಪ್ಷನ್ ನಮಗೆ ಡಿಲೀಟ್ ಆಯಿತು. ಬಟ್ ಸರಿಯಾದ ಹೇಳಿಕೆ ಅಂದಾಗ ಇನ್ನೆರಡು ಆಪ್ಷನನ್ನು ನಾವು ಸರಿಯಾಗಿ ನೋಡಬೇಕು. ಓಝೋನ್ ಆಕ್ಸಿಜನ್ನ ಬಹುರೂಪನ, ಹೌದು ಗೊತ್ತು ನಿಮಗೆ, ಅದರದ್ದು ಒಂದು ಮಾಲಿಕ್ಯುಲರ್ ಫಾರ್ಮುಲಾ O3 ಅಂತ ಹೇಳಿ ಕರಿತೀವಿ. ಟ್ರೈ ಮಾಲಿಕ್ಯುಲರ್ ಫಾರ್ಮ್ ಆಫ್ ಆಕ್ಸಿಜನ್ ಅಂತ ಹೇಳಿ ಕರಿತೀವಿ. ಅಂದರೆ O3 ಅಂದರೆ ಮೂರು ಆಕ್ಸಿಜನ್ನ ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದೇ O3. O3 ಅಂದರೆ ಓಝೋನ್. ನೆಕ್ಸ್ಟ್, ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್, ರೈಬೋನ್ಯೂಕ್ಲಿಕ್ ಆ್ಯಸಿಡ್ಗಳಲ್ಲಿ ಫಾಸ್ಪರಸ್ ಇರುತ್ತೆ, ಎಕ್ಸಾಕ್ಟ್ಲಿ ಇರುತ್ತೆ, ಬಿಕಾಸ್ ಫಾಸ್ಫೋಜೆನಿಕ್ ಬಾಂಡ್ಸ್ಗಳು ಅವುಗಳ ಮಧ್ಯದಲ್ಲಿ ಅರೇಂಜ್ ಆಗಿರುತ್ತೆ. ದಟ್ಸ್ ವೈ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಒನ್, ಯಾವ ಇಂಧನ ವಸ್ತು ವಾತಾವರಣದಲ್ಲಿ ಕನಿಷ್ಠ ಮಾಲಿನ್ಯತೆಗೆ ಕಾರಣವಾಗಿದೆ? ದ ಫ್ಯೂಯಲ್ ಸಬ್ಸ್ಟೆನ್ಸಸ್ ದಟ್ ಕಾಸ್ ಮಿನಿಮಮ್ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್. ಅಂದರೆ ಇಲ್ಲಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಅತೀ ಕಡಿಮೆ ಕನಿಷ್ಠ ಮಾಲಿನ್ಯತೆಗೆ ಕಾರಣವಾಗಿರ್ತಕ್ಕಂತಹ ಒಂದು ವಸ್ತು ಯಾವುದು? ಜಲಜನಕ, ಹೈಡ್ರೋಜನ್, ಕೋಕ್, ಆಕ್ಸಿಜನ್, ಗ್ಯಾಸೋಲಿನ್. ಸೊ ಅತೀ ಕಡಿಮೆ ಪ್ರಮಾಣದಲ್ಲಿ ನಮ್ಮ ವಾತಾವರಣವನ್ನು ಮಲಿನ ಮಾಡಿಸೋದು ಎಕ್ಸಾಕ್ಟ್ಲಿ ಜಲಜನಕ, ಹೈಡ್ರೋಜನ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ನೀರಿನ ಅತಿಶುದ್ಧ ಎರಡು ರೂಪಗಳೆಂದರೆ, ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ವಾಟರ್ಗಳಲ್ಲಿ ಅತಿ ಶುದ್ಧ ಅಥವಾ ಶುದ್ಧತೆಗೆ ಅತಿ ಸಮೀಪದಲ್ಲಿರ್ತಕ್ಕಂತಹ ನೀರುಗಳು ಪ್ಯೂರೆಸ್ಟ್ ಫಾರ್ಮ್ ಆಫ್ ಅ ವಾಟರ್ ಅಂತ ಕರಿತೀವಿ. ಎರಡು ಫಾರ್ಮ್ಸು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಫಿಲ್ಟರ್ಡ್ ವಾಟರ್, ಹೆವಿ ವಾಟರ್, ರೈನ್ ವಾಟರ್, ಡಿಸ್ಟಿಲ್ಡ್ ವಾಟರ್. ಫಿಲ್ಟರ್ಡ್ ವಾಟರ್ ಅಂದರೆ ವಿತ್ ದಿ ಹೆಲ್ಪ್ ಆಫ್ ಫಿಲ್ಟರ್ ಪೇಪರಲ್ಲಿ ಏನು ಮಾಡಿರ್ತಾರೆ, ಪ್ಯೂರಿಫೈ ಮಾಡಿರ್ತಾರೆ ಇನ್ ಲ್ಯಾಬೊರೇಟರಿ ಕಂಡೀಷನ್ಸಲ್ಲಿ. ಹೆವಿ ವಾಟರ್ ಇಟ್ ಈಸ್ ದ ಹೈಡ್ರೋಜನ್ ಐಸೋಟೋಪ್ ಅಂತ ಹೇಳಿ ಕರಿತೀವಿ, ಅಂದರೆ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಹೆವಿ ವಾಟರ್ ಭಾರಜಲ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲಿ ಬಳಸ್ತಾರೆ, ಗೊತ್ತು. ನೆಕ್ಸ್ಟ್ ಮಳೆ ನೀರು, ಅತ್ಯಂತ ಶುದ್ಧವಾಗಿರ್ತಕ್ಕಂಥ ನೀರು. ನೆಕ್ಸ್ಟ್ ಬಟ್ಟಿ ಹಿಡಿಸಿದ ನೀರು.
ಇನ್ ಲ್ಯಾಬೊರೇಟರಿ ಕಂಡೀಷನಲ್ಲಿ ಏನು ಮಾಡ್ತಾರೆ, ಆ ವಾಟರನ್ನು ಡಿಸ್ಟಿಲೇಷನ್ ಮಾಡ್ತಾರೆ. ಅಂದರೆ ಡಿಸ್ಟಿಲ್ಡ್ ವಾಟರ್ ಆಲ್ಸೋ ಪ್ಯೂರೆಸ್ಟ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 and 4, ದಟ್ ಈಸ್ ರೈನ್ ವಾಟರ್ ಮತ್ತು ಡಿಸ್ಟಿಲ್ಡ್ ವಾಟರ್ ಎರಡೂ ಕೂಡ ಪ್ಯೂರೆಸ್ಟ್ ಫಾರ್ಮ್. ಸೊ ದ ನೆಕ್ಸ್ಟ್ ಒನ್, ಮಳೆ ನೀರಿಗಿಂತಲೂ ನದಿಯ ನೀರು ಕಠಿಣವಾದುದು. ಕಾರಣ, ರೈನ್ ವಾಟರ್ ಈಸ್ ಹಾರ್ಡರ್, ರಿವರ್ ವಾಟರ್ ಈಸ್ ಹಾರ್ಡರ್ ದ್ಯಾನ್ ರೈನ್ ವಾಟರ್. ಅಂದರೆ ನದಿಯ ನೀರು ಯಾಕೆ ಜಾಸ್ತಿ ಕಠಿಣವಾದ ನೀರು ಅನಿಸ್ಕೊಳುತ್ತೆ? ರೈನ್ ವಾಟರ್ ಗೊತ್ತು, ಜಸ್ಟ್ ಡಿಸ್ಕಸ್ ಮಾಡಿದ್ವಿ ನಾವು, ಪ್ಯೂರೆಸ್ಟ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ರಿವರ್ ವಾಟರಲ್ಲಿ ಏನಾಗುತ್ತೆ ಹಾಗಿದ್ರೆ, ರಿವರ್ ವಾಟರ್ನ ನಾವು ಯಾಕೆ ಕಠಿಣ, ಹಾರ್ಡ್ನೆಸ್ ಆಫ್ ವಾಟರ್ ಜಾಸ್ತಿ ಇರುತ್ತೆ, ಹಾರ್ಡ್ ಯಾಕೆ ಇರುತ್ತೆ ಅಂತ ಕೇಳಿದ್ದಾರೆ. ಸದಾ ಹರಿಯುವುದರಿಂದ, ನದಿ ಯಾವಾಗಲೂ ಹರಿತಾ ಇರೋದ್ರಿಂದ, ಸೋಡಿಯಂ ಕ್ಲೋರೈಡ್ ಹೊಂದಿರೋದ್ರಿಂದ NaCl ಜಾಸ್ತಿ ಇರುತ್ತೆ ಅಂಥೇಳಿ. ನೆಕ್ಸ್ಟ್ ಫ್ಲೋರೈಡ್ ಮತ್ತು ಆರ್ಸೆನಿಕ್ ಗೊತ್ತು ನಿಮಗೆ, ಗ್ರೌಂಡ್ ವಾಟರ್ ಜಾಸ್ತಿ ಪಂಪ್ ಮಾಡಿದಾಗ ಎಕ್ಸೆಸಿವ್ ಕಂಟೆಂಟು ಆರ್ಸೆನಿಕ್ ಇರುತ್ತೆ ಅಂತ ಹೇಳಿ, ಫ್ಲೋರೈಡ್ ಮತ್ತು ಆಕ್ಸಿಜನ್ ಇರೋದ್ರಿಂದ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣಗಳನ್ನು ಒಳಗೊಂಡಿರೋದ್ರಿಂದ. ಸೊ ದ ರೈಟ್ ಒನ್ ಈಸ್ ಲಾಸ್ಟ್, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂನ ಲವಣಗಳು ಆ ನೀರಿನಲ್ಲಿ ಯಥೇಚ್ಛವಾಗಿ ಕರಗಿರೋದ್ರಿಂದ ಏನಾಗುತ್ತೆ, ಡಿಸಾಲ್ವ್ ಆಗಿರುತ್ತೆ. ಕ್ಯಾಲ್ಶಿಯಂ Ca++ ಮತ್ತು ಮೆಗ್ನೀಷಿಯಂ Mg++ ಅನ್ನೋ ಒಂದು ಅಯಾನುಗಳು ಸಂಪೂರ್ಣವಾಗಿ ನದಿ ನೀರಲ್ಲಿ ವಿಲೀನ ಆಗಿರೋದ್ರಿಂದ ಅದರ ಹಾರ್ಡ್ನೆಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ದ ರೈಟ್ ಒನ್ ಈಸ್ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣಗಳನ್ನು ಒಳಗೊಂಡಿರೋದು. ನೆಕ್ಸ್ಟ್ ಒನ್, ಸಾಮಾನ್ಯವಾಗಿ ನೀರಿನ ಶುದ್ಧೀಕರಣಗೊಳಿಸುವುದು ಈ ವಿಧಾನದಿಂದ. ವಾಟರ್ ಈಸ್ ಕಾಮನ್ಲಿ ಪ್ಯೂರಿಫೈಡ್ ಬೈ ದಿಸ್ ಮೆಥಡ್. ಯಾವ ಒಂದು ವಿಧಾನದಿಂದ ನಾವು ಈಸಿಯಾಗಿ ಅಥವಾ ಸಾಮಾನ್ಯವಾಗಿ ವಾಟರ್ ಪ್ಯೂರಿಫೈ ಮಾಡ್ಬೋದು? ಫಸ್ಟ್ ಒನ್ ಈಸ್ ಕ್ಲೋರಿನೇಷನ್, ಡಿಸ್ಟಿಲೇಷನ್, ಫಿಲ್ಟ್ರೇಷನ್, ದೆನ್ ಲಾಸ್ಟ್ ಒನ್ ಈಸ್ ಕ್ರಿಸ್ಟಲೈಸೇಷನ್. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್, ಕ್ಲೋರಿನೇಷನ್. ಇವಾಗ ಸ್ವಿಮ್ಮಿಂಗ್ ಪೂಲ್ಗಳು ಎಲ್ಲರೂ ಹೋಗಿರ್ತೀರಾ, ವಿಸಿಟ್ ಮಾಡಿರ್ತೀರಾ, ಆಟನೂ ಆಡಿರ್ತೀರಾ, ಅಥವಾ ಅಟ್ಲೀಸ್ಟ್ ನೈಜವಾಗಿ ನೋಡಿಲ್ಲ ಅಂದರೂ ಫಿಲ್ಮ್ಗಳಲ್ಲೆಲ್ಲ ನೋಡಿರ್ತೀರ. ಅಲ್ಲಿ ಏನಾದರೂ ಸ್ವಲ್ಪ ನಾವು ಅಬ್ಸರ್ವ್ ಮಾಡೋದಾದರೆ ಯಾವಾಗಲೂ ಒಂದು ಸಣ್ಣ ಇಂಪ್ಯೂರಿಟಿ ಅದರಲ್ಲಿರೋದಕ್ಕೆ ಬಿಡೋದಿಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒನ್ಸ್ ಅದನ್ನು ಯೂಸ್ ಮಾಡಿದ ತಕ್ಷಣವೇ ವಾಟ್ರನ್ನ ರಿಮೂವ್ ಮಾಡ್ತಾರೆ, ಜೊತೆಗೆ ಕ್ಲೋರಿನ್ ಆ್ಯಡ್ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್ ರೀಸನ್ ಅದರಲ್ಲಿರ್ತಕ್ಕಂತಹ ಇಂಪ್ಯೂರಿಟೀಸನ್ನು, ಅದರಲ್ಲಿರ್ತಕ್ಕಂತಹ ಇಂಪ್ಯೂರ್ ಅಯಾನ್ಸ್ಗಳನ್ನು ಡಿಸಾಲ್ವ್ ಮಾಡಿ ಪ್ಯೂರ್ ಫಾರ್ಮ್ ಆಫ್ ಅ ವಾಟರ್ ಮಾಡೋದಕ್ಕೆ ಕ್ಲೋರಿನನ್ನು ಹಾಕ್ತಾರೆ. ವಾಟ್ ಅಬೌಟ್ ಅದರ್ 3 ಆಪ್ಷನ್ಸ್ ಅಂತ ನೋಡೋದಾದರೆ, ಡಿಸ್ಟಿಲೇಷನ್. ಇನ್ ಲ್ಯಾಬ್ ಕಂಡೀಷನಲ್ಲಿ ಏನು ಮಾಡ್ಬೋದು, ಅಶುದ್ಧ ನೀರನ್ನು, ಇಂಪ್ಯೂರ್ ವಾಟರನ್ನು ಪ್ಯೂರಿಫೈ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ ಡಿಸ್ಟಿಲೇಷನ್. ಶೋಧಿಸುವಿಕೆ ವಿತ್ ದಿ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್ ಯಾವುದೇ ಒಂದು ಘನವಸ್ತುವನ್ನು ಅಥವಾ ಇಂಪ್ಯೂರಿಟಿಯನ್ನು ಬೇರ್ಪಡಿಸೋದಕ್ಕೆ ಬಳಸುವ ವಿಧಾನ. ಹರಳೀಕರಣ, ಕ್ರಿಸ್ಟಲೈಸೇಷನ್. ಗೋ ಫಾರ್ ಕ್ರಿಸ್ಟಲೈಸೇಷನ್ ಹೇಳೋದಾಯಿತು ಅಂತ ಹೇಳಿದ್ರೆ, ನಮ್ಮ ಅಕಾಡೆಮಿನಲ್ಲೇ ಬರ್ತಕ್ಕಂತಹ ಸಪ್ರೇಷನ್ ಆಫ್ ಮಿಕ್ಸ್ಚರ್ ಅನ್ನೋ ವಿಡಿಯೋ ಇದೆ, ಇಷ್ಟೂ ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಅಲ್ಲಿ ಮಾಹಿತಿ ಸಿಗುತ್ತೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಲೋರಿನೇಷನ್. ಸೊ ದ ಲಾಸ್ಟ್ ಬ್ಯೂಟಿಫುಲ್ ಕ್ವಶನ್, ಈ ಹಣ್ಣಿನಲ್ಲಿ ಮ್ಯಾಲಿಕ್ ಆಮ್ಲ ಕಂಡುಬರುತ್ತದೆ. ಮ್ಯಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದಿಸ್ ಫ್ರೂಟ್ ಅಂತ ಕೊಟ್ಟಿದ್ದಾರೆ, ಸೇಬು, ನಿಂಬೆ, ಹುಣಸೆ, ಲಾಸ್ಟ್ ಒನ್ ಕಿತ್ತಲೆ. ಸೊ ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೇಬು. ಸೇಬು ಹಣ್ಣಿನಲ್ಲಿ ಏನಾಗಿರುತ್ತೆ, ಮ್ಯಾಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ವಾಟ್ ಅಬೌಟ್ ಲೆಮನ್ ಅಂತ ಹೇಳೋದಾದರೆ, ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ನೆಕ್ಸ್ಟ್ ಟೆಮರಂಡಸ್, ಟೆಮರಂಡಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟಾರ್ಟಾರಿಕ್ ಆ್ಯಸಿಡ್ ಕಂಡುಬರುತ್ತೆ, ಟಾರ್ಟಾರಿಕ್ ಆಮ್ಲ. ನೆಕ್ಸ್ಟ್ ಕಿತ್ತಳೆ ಹಣ್ಣು, ಕಿತ್ತಳೆ ಹಣ್ಣಲ್ಲಿ ಆಸ್ಕೋರ್ಬಿಕ್ ಆ್ಯಸಿಡ್ ಹೈ ಕಂಟೆಂಟ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೈನ್ಸ್ ಕ್ವೆಶನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.